आत्मीय वीक्षकरे तमगेल्लरू कूड स्वागतवन्न कोर्ता इद्देने इदु उडुपी स्टुडियोदिंद नेर प्रसार तावु नोड्तिद्दीरा दैज वर्ल्ड 247 निम्म नेच्चिन वाहिनि सोमवार डिबेट अवर् मत्तोम्मे कार्यक्रमक्के स्वागत इत्तीचिन दिनगळल्लि कडल तडि अथवा करावळिय केलवु समुद्रद किनारेगळु ಪ್ರವಾಸಿಗರನ್ನು ರಾತ್ರಿ ಹೊತ್ತಿಗೆ ಆಕರ್ಷಿಸುತ್ತವೆ. ಸಾಮಾನ್ಯವಾಗಿ ಬೀಚಿಗೆ ಹೋಗುವಂಥ ಹೊತ್ತೇನಿದೆ ಅದು ಸಂಜೆ ಹೊತ್ತು, ಟೈಮಿಂಗ್ಸ್ ಇನ್ ದ ಈವ್ನಿಂಗ್ ಅಂತ ಹೇಳ್ತಾರೆ. ಆದರೆ ಒಂದು ಕಳೆದ ಒಂದು ವಾರದಿಂದ ಹಠಾತ್ ಬದಲಾವಣೆ ಆಗಿದೆ. ಸಮುದ್ರ ತೀರಕ್ಕೆ ಇಳಿ ಹೊತ್ತಿನಲ್ಲಿ ಹೋದವರು ಸಂಜೆಯಾಗಿ ಸ್ವಲ್ಪ ಕತ್ತಲೆಯಾಗಿ ರಾತ್ರಿ ಆಗುವಂಥ ಸಂದರ್ಭದಲ್ಲಿ ಸಮುದ್ರದ ನೀರು ಬಣ್ಣವಾಗಿ ಅಥವಾ ರೇಡಿಯಂನಂತೆ ಶೋಭಿಸುತ್ತಿರುವಂಥದ್ದು, ಪ್ರಜ್ವಲಿಸಿರುವಂಥದ್ದು ಕಂಡು ಬಂದದ್ದಿದೆ. ಇದು ಯಾಕೆ ಮತ್ತು ಹೇಗೆ, ಇದರಿಂದ ಆಗುವಂಥ ಪರಿಣಾಮಗಳೇನು, ಅನುಕೂಲತೆಗಳು ಏನು, ಅಥವಾ ಇದರ ಮೇಲೆ ಯಾವುದಾದರೂ ಮತ್ಸ್ಯಕ್ಷಾಮದ ಮೇಲೆ ಸಮಸ್ಯೆ ಬೀರಲಿಕ್ಕಿದೆಯೇ, ಅಥವಾ ಮನುಷ್ಯನ ಜೀವನದ ಮೇಲೆ ವೈಪರೀತ್ಯವನ್ನು ತರಲಿದೆ ಎಂಬುದಾಗಿ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಪೂರ್ಣ ಪ್ರಜ್ಞಾ ಕಾಲೇಜು ಉಡುಪಿ ಪ್ರಖ್ಯಾತ ಶಿಕ್ಷಣ ಸಂಸ್ಥೆ ಇದೆ. ಇದರ ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಎಚ್ ಓ ಡಿ ಆಗಿರುವಂಥ ಡಾಕ್ಟರ್ ಕೆ ಸಂತೋಷ್ ಕುಮಾರ್ ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಜವಾಗಿ ನಮ್ಮ ಕರಾವಳಿಯ ಕೆಲವು ಸಮುದ್ರ ಕಿನಾರೆಗಳಲ್ಲಿ, ಕೆಲವು ಬೀಚ್ ಸೈಡ್ಗಳಲ್ಲಿ, ಕಡಲ ತೀರದಲ್ಲಿ ಇಂಥ ಒಂದು ಪ್ರಸಂಗ ಬಂದದಿದೆ. ಮಾಧ್ಯಮಗಳಲ್ಲಿ ತಾವು ಇದನ್ನು ನೋಡಿರ್ಬೋದು, ಕೇಳಿರ್ಬೋದು, ಅಥವಾ ಇದರ ಬಗ್ಗೆ ಖುದ್ದಾಗಿ ಗಮನಿಸ್ತಿರ್ಬೋದು. ನಿಜವಾಗಿ ಸಮುದ್ರ ಬದಿಯಲ್ಲಿ ಅಥವಾ ನೀರಿನಲ್ಲಿ ಅಲೆಗಳು ಮೇಲಕ್ಕೆ ಬಂದು ಹಿಂದಕ್ಕೆ ಹೋಗುವಾಗ ನೀರಿನ ಮೇಲೆ ಅಥವಾ ಮರಳಿನ ಮೇಲೆ ಆದಂಥ ಪರಿಣಾಮಗಳು, ಯಾವ ರೀತಿಯ ಬಣ್ಣ ಬದಲಾವಣೆ ಆಯಿತು, ಯಾವುದರಿಂದ ಆಯಿತು ಎಂಬುದಾಗಿ ನಮ್ಮ ತಂಡ ಸಮುದ್ರ ಕಿನಾರಕ್ಕೆ ಹೋಗಿ ಬಂದದಿದೆ. ಇದರ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತಾರೆ, ನೋಡಿಕೊಂಡು ಬರುವ. ಕರಾವಳಿ ಕಡಲ ಕಿನಾರೆಯಲ್ಲಿ ಮೂಡಿದೆ ಕೌತುಕ. ರಾತ್ರಿ ವೇಳೆ ಸಮುದ್ರ ನೀರು ನೀಲಿ ವರ್ಣದಿಂದ ಕಂಗೊಳಿಸುತ್ತಿರುತ್ತದೆ. ಈ ಅಚ್ಚರಿಯ ಕಾಣಲು ಕಿನಾರೆಗೆ ಹರಿದು ಬರುತ್ತಿದೆ ಜನಸಾಗರ. ಹೌದು, ಕಳೆದ ಕೆಲವು ದಿನಗಳಿಂದ ಕರಾವಳಿಯ ಕಡಲ ಕಿನಾರೆಗಳಲ್ಲಿ ರಾತ್ರಿ ಸಮಯ ಸಮುದ್ರ ನೀರು ನೀಲಿ ವರ್ಣದಲ್ಲಿ ಕಂಗೊಳಿಸುತ್ತಿದ್ದು ಜನರ ಕುತೂಹಲಕ್ಕೆ ಕಾರಣವಾಗಿದೆ. ಸಮುದ್ರ ಕಿನಾರೆಯಲ್ಲಿ ರಾತ್ರಿ ವೇಳೆ ನೀಲಿ ಬಣ್ಣದಿಂದ ರೇಡಿಯಂನಂತೆ ಹೊಳೆಯುತ್ತಿದ್ದು ಈ ಅಚ್ಚರಿಯ ದೃಶ್ಯ ಸ್ಥಳೀಯರಲ್ಲಿ ಹೆಚ್ಚಿನ ಕುತೂಹಲ ಮೂಡಿಸಿದೆ. ಕಡಲ ಒಡಲಲ್ಲಿ ಮೂಡಿರುವ ಕೌತುಕದ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಈ ವಿಸ್ಮಯವನ್ನು ನೋಡಿ ಕಣ್ತುಂಬಿಕೊಳ್ಳಲು ರಾತ್ರಿ ಸಮಯ ಸಮುದ್ರ ತೀರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹೋಗುತ್ತಿರುವ ದೃಶ್ಯ ಕಂಡುಬರುತ್ತಿದೆ. ರಾತ್ರಿ ಕಡಲು ನೋಡಲು ಹೋದವರು ಈ ಅಪರೂಪದ ದೃಶ್ಯವನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದಾರೆ. ಕಡಲ ತೀರಕ್ಕೆ ಸಮುದ್ರ ಅಲೆಗಳು ಅಪ್ಪಳಿಸುವಾಗ ಮತ್ತು ಅಲೆಯ ನೀರು ಇಳಿದು ಹೋದ ಮರಳಿನಲ್ಲಿ ನಡೆದಾಗ ನೀಲಿ ಬಣ್ಣದ ಬೆಳಕು ಕಾಣಲು ಸಿಗುತ್ತದೆ. ಸದ್ಯ ಕಡಲ ಕಿನಾರೆಯಲ್ಲಿ ನಡೆಯುವ ಈ ಅಚ್ಚರಿಯ ಬೆಳವಣಿಗೆ ಹಲವು ಜನರಲ್ಲಿ ಕುತೂಹಲ ಮೂಡಿಸಿರುವುದಂತೂ ಸತ್ಯ. ಸರಿ ಸರ್, ಯಾವಾಗಲೂ ಬೀಚಿಗೆ ಹೋಗುವಂಥದ್ದು ಸಂಜೆ ಹೋಗುವ, ಸನ್ಸೆಟ್ ಸೂರ್ಯಾಸ್ತ ನೋಡಲಿಕ್ಕೆ ಹೋಗುವಂತಾಗಿದೆ. ಯಾವಾಗ ಈ ಸಮುದ್ರದ ನೀರು ನೀಲಿ ಬಣ್ಣಕ್ಕೆ ರಾತ್ರಿ ಹೊತ್ತು ತಿರುಗಲಿಕ್ಕೆ ಪ್ರಾರಂಭವಾಯಿತು, ನೀರು ಮಾತ್ರ ಅಲ್ಲ ಮರಳಿನಲ್ಲಿಯೂ ಕೂಡ ಇಂಥ ಬಣ್ಣಗಳು ಗೋಚರಿಸುತ್ತಿದೆ. ನಮ್ಮ ಕ್ಯಾಮರಾದಲ್ಲಿ, ದೈ ಟಿವಿಯ ಕ್ಯಾಮರಾದಲ್ಲಿಯೂ ಕೂಡ ಅದು ಸೆರೆ ಹಿಡಿಯಲ್ಪಟ್ಟಿದೆ. ಆವಾಗ ರಾತ್ರಿ ಹೊತ್ತು ಜನಸಾಗರ ಇದನ್ನು ನೋಡಲಿಕ್ಕೆ ಹೋಗ್ತದೆ. ಯಾವ ರೀತಿಯಲ್ಲಿ ಈ ನೀಲಿ ಬಣ್ಣಕ್ಕೆ ತಿರುಗಿತು? ಸಾಮಾನ್ಯವಾಗಿ ಹೇಳ್ತಾರೆ ಸಮುದ್ರದ ನೀರು ನೀಲಿ ಬಣ್ಣ ಅಂಥೇಳಿ, ಅದು ಬೆಳಿಗ್ಗೆ ಸೂರ್ಯನ ಬೆಳಕಿಗೆ ಹಾಗೆ ಕಾಣುತ್ತೆ. ರಾತ್ರಿ ಹೊತ್ತು ನೀಲಿ ಬಣ್ಣಕ್ಕೆ ತಿರುಗಲಿಕ್ಕೆ ಏನು ಕಾರಣ, ಇದೇನು ಅಚ್ಚರಿ? ಇದು ಏನಂದರೆ ಯೂಶುವಲ್ ಫಿನಾಮಿನ, ನೀರಿನಲ್ಲಿ ಇರುವಂಥ ಸೂಕ್ಷ್ಮಾಣುಜೀವಿಗಳು, ನಾವು ಏನು ಹೇಳ್ತೇವೆ ಅದನ್ನು ಪ್ಲಾಂಕ್ಟಾನ್ಸ್ ಅಂತ ಕರಿತೇವೆ. ಸೊ ಈ ಪ್ಲಾಂಕ್ಟಾನ್ಸ್ನಲ್ಲಿ ಆಗುವಂಥ ಕೆಮಿಕಲ್ ರಿಯಾಕ್ಷನ್ ಏನಾಗ್ತದೆ, ಬಿಕಾಸ್ ಆಫ್ ದ್ಯಾಟ್ ಈ ಲೈಟ್ ಬೆಳಕು ಅದರಿಂದ ಹೊರಗೆ ಬರ್ತದೆ. ಸೊ ಇಟ್ ಈಸ್
ಇದನ್ನು ನಾವು ಬಯೋ ಲುಮಿನೆಸೆನ್ಸ್ ಅಂತಲೂ ಕರೀತೇವೆ ಅಥವಾ ಕೀಮೋ ಲುಮಿನೆಸೆನ್ಸ್ ಅಂತಲೂ ಕರೀತೇವೆ. ಕೀಮೋ ಲುಮಿನೆಸೆನ್ಸ್ ಅಂದರೆ ಕೆಮಿಕಲ್ ರಿಯಾಕ್ಷನ್. ಸೊ ಇದರಲ್ಲಿ ಆಶ್ಚರ್ಯ ಪಡುವಂತಹ ಯಾವುದೇ ರೀಸನ್ ಇಲ್ಲ, ಯೂಶುವಲ್ ನ್ಯಾಚುರಲ್ ಫಿನಾಮಿನನ್ ಅಂತ ಹೇಳ್ಬೋದು. ಸರಿ, ಈ ಮೊದಲು ಹೀಗೆ ಆಗಿದೆ ಹಾಗಾದರೆ ಅಥವಾ ಈ ರೀತಿಯಲ್ಲಿ ಆದದ್ದು ಮೊದಲು ಹೈಲೈಟ್ ಆಗಲಿಲ್ಲ, ಈಗ ಹೈಲೈಟ್ ಆಗ್ತಾ ಉಂಟು, ಅಥವಾ ಇದಕ್ಕೆ ಸೂಕ್ಷ್ಮ ಜೀವಿಗಳು ಕಾರಣ ಅಂತ ಹೇಳ್ತೀರಿ. ಸೂಕ್ಷ್ಮ ಅಣುಜೀವನಗಳು ಜೀವಿಗಳು ಮೊದಲು ಕೂಡ ಇದ್ದವು, ಈಗ ಮಾಲಿನ್ಯ ಹೆಚ್ಚಾಗಿ ಹೀಗಾಗಿ ಕಾಣಬರ್ತದ, ಅಥವಾ ಈಗ ನಮ್ಮಲ್ಲಿ ಸ್ಮಾರ್ಟ್ ಫೋನ್ ಇದೆ, ನಾವು ಕ್ಯಾಮರಾ ಇದೆ, ನಾವು ಕ್ಲಿಕ್ಕಿಸ್ತೇವೆ, ಹಾಗಾಗಿ ಇದು ಬೆಳಕಿಗೆ ಬಂತ. ಹೇಗೆ ಸರ್? ಗೋ ಬ್ಯಾಕ್ 2010 2010-11 ಮಂಗಳೂರಿನಲ್ಲಿ ಈ ವಿಸ್ಮಯ ನೋಡ್ಲಿಕ್ಕೆ ಸಿಕ್ತು. ಸೊ ದಟ್ ವಾಸ್ ರಿಪೋರ್ಟೆಡ್ ಇನ್ 2014 ಮಂಗಳೂರಿನ ಮಂಗಳದೇವಿ ಹತ್ತಿರ ಇರುವಂಥ ಫಿಶರೀಸ್ ಕಾಲೇಜ್ ಏನಿದೆ, ರಿಸರ್ಚ್ ಇನ್ಸ್ಟಿಟ್ಯೂಟು. ಸೊ ಸೈಂಟಿಸ್ಟ್ ಅಲ್ಲಿನ ವಿಜ್ಞಾನಿಗಳು ಇದನ್ನು ಪಬ್ಲಿಷ್ ಮಾಡಿದ್ದಾರೆ, ಪಬ್ಲಿಷ್ಡ್ ಇನ್ ರಿವ್ಯೂಡ್ ಜರ್ನಲ್. ಸೊ ಅದರ ಕಾರಣ ಅವರು ಹೇಳುವಂಥ ಕಾರಣ ಏನಿರ್ತದಂದರೆ, ಅವರು ನೇತ್ರಾವತಿ ಮತ್ತು ಗುರುಪುರ ನದಿಯ ಎಶ್ಚುರಿ ಏನು ಹೇಳ್ತೇವೆ, ಸೊ ಆ ರೀಜನ್ನ ಸ್ಯಾಂಪ್ಲಿಂಗ್ ಮಾಡಿದ್ದಾರೆ, ವಾಟರ್ ಸ್ಯಾಂಪ್ಲಿಂಗ್ ಮತ್ತು ಮೈಕ್ರೋಬಿಯಲ್ ಸ್ಯಾಂಪ್ಲಿಂಗ್ ಮಾಡಿದರು. ಸೊ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಅಂದರೆ ದ ಕೆಮಿಕಲ್ ಎಫ್ಲೂಯೆಂಟ್ಸ್ ವಿಚ್ ಏನು ನಾವು ಭೂಮಿ ಮೇಲೆ ಬೇರೆ ಬೇರೆ ಆ್ಯಕ್ಟಿವಿಟಿಯಿಂದ ಪ್ರೊಡ್ಯೂಸ್ ಮಾಡಿದಂಥ ಪೊಲ್ಯೂಟೆಂಟ್ ಏನಿರ್ತದೆ ಅದಾಗಿರ್ಬೋದು, ಅಥವಾ ಮಳೆಯಿಂದ ಭೂಮಿ ಮೇಲೆ ಹರಿದು ನೀರು ಹರಿದು ಹೋಗುವಾಗ ಅದರಲ್ಲಿ ಡಿಸಾಲ್ವ್ ಆದಂಥ ಕೆಮಿಕಲ್ಸ್ ಏನಿರ್ತದೆ ಅದಾಗಿರ್ಬೋದು. ಸೊ ಎವ್ರಿಥಿಂಗ್ ಈಸ್ ಲೀಚ್ಡ್ ಔಟ್, ತೊಳೆದು ಹೋಗಿ ನದಿಯನ್ನು ಸೇರಿ ಸಮುದ್ರಕ್ಕೆ ಸೇರ್ತದೆ. ಸೊ ಅಲ್ಲಿ ಮೇನ್ ಅಂದರೆ ಸಿಲಿಕ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಆ್ಯಂಡ್ ಸೋ ಮೆನಿ ಡಿಫ್ರೆಂಟ್ ಕೆಮಿಕಲ್ಸ್ ದಟ್ ಕ್ಯಾನ್ ಬಿ ಟೇಕನ್ ಆಸ್ ಎ ನ್ಯೂಟ್ರಿಯಂಟ್ ಫಾರ್ ದೀಸ್ ಮೈಕ್ರೋಬ್ಸ್. ಸೊ ಹಾಗೆ ತೆಗೆದುಕೊಂಡು ಆ ಮೈಕ್ರೋಬ್ಸ್ ಆರ್ ದ ಪ್ಲಾಂಕ್ಟಾನ್ಸ್ ಇನ್ ಸ್ಪೆಸಿಫಿಕಲಿ ಪ್ಲಾಂಕ್ಟಾನ್ಸ್ ಏನಿರ್ತದೆ ಫ್ಲರಿಷ್ ಆಗ್ತದೆ, ಅಂದರೆ ತುಂಬ ಬೆಳೀತದೆ. ಸೊ ಈ ಬೆಳವಣಿಗೆ ಕುಡ್ ಬಿ ದ ರೀಸನ್ ಫಾರ್ ದೀಸ್ ಬಯೋಲುಮಿನೆಸೆನ್ಸ್ ಅಂತ. ನಂತರ ಏನಾಗ್ತದೆ, ಇದು ಬೆಳೀತದೆ, ಸಮ್ ಆಫ್ ದ ಪ್ಲಾಂಕ್ಟಾನ್ಸ್ ಆರ್ ಪ್ರೊಡ್ಯೂಸಿಂಗ್ ದ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಮತ್ತು ಸಮ್ ಆರ್ ನಾನ್ ಟಾಕ್ಸಿಕ್. ಸೊ ನಿಯರ್ಲಿ 1200 ಸ್ಪೀಷೀಸ್ ಡೈನೋಫ್ಲಾಜಿಲೇಟ್ಸ್ ಆರ್ ದ ಪ್ಲಾಂಕ್ಟಾನ್ಸ್ ಕಂಡುಕೊಂಡ್ರೆ ಅರೌಂಡ್ 8-10 ಪ್ಲಾಂಕ್ಟಾನ್ಸ್ ಆರ್ ಪ್ರೊಡ್ಯೂಸಿಂಗ್ ದ ಟಾಕ್ಸಿಕ್ ಸಬ್ಸ್ಟೆನ್ಸಸ್. ಆ ರಿಪೋರ್ಟ್ ಪ್ರಕಾರ ದ ಎಫ್ಲೂಯೆಂಟ್ಸ್ ಅಥವಾ ಪೊಲ್ಯೂಟೆಂಟ್ಸ್ ಅಥವಾ ತ್ಯಾಜ್ಯ ಏನಿದೆ ಅದು ಸಮುದ್ರಕ್ಕೆ ಸೇರುವುದರಿಂದ ಕಾರಣದಿಂದ ಪ್ಲಾಂಕ್ಟಾನ್ಸ್ ಫ್ಲರಿಷ್ ಆಗ್ತಾ ಉಂಟು. ಬಿಕಾಸ್ ಆಫ್ ದ್ಯಾಟ್ ದ ಡಿಸ್ಟರ್ಬೆನ್ಸ್ ಕ್ರಿಯೇಟೆಡ್ ಬೈ ದೀಸ್ ಎಫ್ಲೂಯೆಂಟ್ಸ್ ಆರ್ ಫ್ಲಕ್ಚುಯೇಷನ್ ಇನ್ ದ ಸೆಲಿನಿಟಿ. ಒನ್ ರೀಸನ್ ಕುಡ್ ಬಿ ಆಫ್ ಫ್ಲಕ್ಚುಯೇಷನ್ ಇನ್ ದ ಸೆಲಿನಿಟಿ. ಸೊ ಅದೇನು ಮಾಡ್ತದೆ, ಈ ಫಿಸಿಯಾಲಜಿಕಲ್ ಫಿನಾಮಿನ ಏನಿರ್ತದೆ ಈ ಜೀವಿಗಳದ್ದು, ಅದರ ಮೇಲೆ ಸ್ಟ್ರೆಸ್ ಮಾಡ್ತದೆ. ಸೊ ಇದರಿಂದಾಗಿ ಆ ಕೆಮಿಕಲ್ ರಿಯಾಕ್ಷನ್, ಇಟ್ ಈಸ್ ದ ಚೈನ್ ರಿಯಾಕ್ಷನ್. ಬೇಸಿಕಲಿ ಲೂಸಿಫೆರನ್ ಹೇಳುವಂಥ ಸಬ್ಸ್ಟ್ರೇಟ್ ದಟ್ ವಿಲ್ ಬಿ ದರ್ ಇನ್ ದ ಈ ಪ್ಲಾಂಕ್ಟಾನ್ನಲ್ಲಿ ಇರ್ತದೆ. ಈ ಲೂಸಿಫೆರನ್ ಹೇಳುವಂಥದ್ದು ದೆನ್ ಇಟ್ ವಿಲ್ ಬಿ ಆಕ್ಟಿವೇಟೆಡ್ ಬೈ ದ ಲೂಸಿಫರೇಸ್, ಅದು ಎನ್ಝೈಮ್. ಸೊ ಇದೇನು ಮಾಡ್ತದೆ, ದಟ್ ವಿಲ್ ಬಿ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್
ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ, ಲೂಸಿಫೆರಿನ್, ಎಡಿನ್ಲೇಟ್, ಸುಮಾರೆಲ್ಲ ತುಂಬಾ ಟರ್ಮಿನಾಲಜಿಸ್ಗಳಿವೆ ಬರ್ತದೆ. ಸೊ ಅಲ್ಟಿಮೇಟ್ಲಿ ಪರಾಕ್ಸಿಡಲ್ ಲೂಸಿಫೆರಿನ್ ಅದೇನಾಗ್ತದೆ, ಅದು ಪ್ರೊಡಕ್ಷನ್ ಆಗ್ತದೆ, ಸಬ್ಸಿಕ್ವೆಂಟ್ಲಿ ಡಿಕೆ ಆಗ್ತಾ ಹೋಗ್ತದೆ. ಸೊ ಈ ಡಿಕೆ ಆಗುವಾಗ ಇಟ್ ವಿಲ್ ಬಿ ಆಕ್ಸಿಫೆರಿನ್. ದಿಸ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ದಟ್ ವಿಲ್ ಗ್ಲೋ, ಅದು ಅಂದ್ರೆ ಹಗಲು ಹೊತ್ತಿಗೂ ಕೂಡ ಆಗ್ತಾ ಇರ್ತದೆ, ಸೂರ್ಯನ ಬೆಳಕಿಗೆ ನಮ್ಗೆ ಕಾಣುದಿಲ್ಲ. ರಾತ್ರಿ ಹೊತ್ತು ಮಾತ್ರ ಆಗ್ತದೆ. ಹಗಲು ಹೊತ್ತಿಗೆ ಏನಾಗ್ತದೆ ಅಂದ್ರೆ ಈ ಆಕ್ಟಿವಿಟಿ ಏನಾಗಬೇಕು, ರಿಯಾಕ್ಷನ್ ಏನಾಗಬೇಕು, ಇನ್ ದ ವಿತ್ ದ ಪ್ರೆಸೆನ್ಸ್ ಆಫ್ ATPase ಶಕ್ತಿ ಬೇಕು ಈ ಇದಕ್ಕೆ. ಸೊ ATPase ಅನ್ನು ಯುಟಿಲೈಸ್ ಮಾಡಿಕೊಂಡು ಈ ಲೂಸಿಫೆರಿನಿಂದ ಪರಾಕ್ಸಿ ಲೂಸಿಫೆರಿನ್ ಅದು ಆಗುವ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಆಗ್ತಾ ಅದು ಸ್ಟೋರ್ ಆಗ್ತಾ ಇರ್ತದೆ. ಸೊ ಯಾವಾಗ ಸರೌಂಡಿಂಗ್ ಬ್ಲ್ಯಾಕ್ ಆಗ್ತದೆ, ಈ ಇದು ಡಿಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆವಾಗ ನಮಗೆ ಗ್ಲೋ ಆಗಲಿಕ್ಕೆ ಕಾಣಲಿಕ್ಕೆ ಸಿಗ್ತದೆ. ಸೊ ಗ್ಲೋ ಯಾವಾಗ ಆಗ್ಬೇಕಂದ್ರೆ ದೇರ್ ಶುಡ್ ಬಿ ಸಮ್ ಡಿಸ್ಟರ್ಬೆನ್ಸ್, ಈ ಅಲೆ ಬರುವುದಾಗಿರ್ಬೋದು ಅಥವಾ ಅದನ್ನ ನೀರನ್ನ ನಾವೇನೋ ಡಿಸ್ಟರ್ಬ್ ಮಾಡಿದ್ರೆ ದೆನ್ ದಟ್ ಈಸ್ ಗ್ಲೋ ವಿಲ್ ಬಿ ಮೋರ್ ಗ್ಲೋ ವಿಲ್ ಬಿ ಮೋರ್ ಸರಿ. ಈಗ ತಾವು ಹೇಳಿದ್ರಿ ಈ ಸೂಕ್ಷ್ಮಾಣು ಜೀವಿಗಳಿಂದ 8-10% ಟಾಕ್ಸಿಕ್ ಅಂದ್ರೆ ವಿಷವರ್ತುಲ ಆಗ್ಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ, ಅದು 8-10% ಇದರಿಂದ ಸದ್ಯ ನಾವು ಗಡಿಬಿಡಿಯ ಹಂತದಲ್ಲಿ ಅಥವಾ ತೊಂದರೆ ಆಗೊಳ್ಳುವ ಹಂತದಲ್ಲಿ ಇಲ್ಲ ಅಂತ ಹೇಳಿ ಭಾವಿಸ್ಬೋದಾ? ಅಲ್ಲ, 8-10 ಸ್ಪೀಷೀಸ್ ವುಡ್ ಬಿ ಟಾಕ್ಸಿಕ್ ಪ್ಲಾಂಕ್ಟಾನ್ಸ್. 8-10 ಸ್ಪೀಷೀಸ್ ಅಬಂಡೆನ್ಸ್ ಎಷ್ಟುಂಟು ದಟ್ ಮ್ಯಾಟರ್ಸ್. ಸೊ ಇಫ್ ವಿ ಗೋ ಬ್ಯಾಕ್ ಟು ದ ಫಿಸಿಯಾಲಜಿ, ದಿಸ್ ಪರ್ಟಿಕ್ಯುಲರ್ ಸೋ ಮೆನಿ ಡಿಫ್ರೆಂಟ್ ನಾನ್ ಟಾಕ್ಸಿಕ್ ಪ್ಲಾಂಕ್ಟಾನ್ಸ್ ಅಂತ ಕಂಡ್ಕೊಂಡ್ರೆ ದ್ಯಾಟ್ ಟೂ ಹ್ಯಾವಿಂಗ್ ದ ಇಲ್ ಎಫೆಕ್ಟ್ ಆನ್ ಅದರ್ ಆರ್ಗನಿಸಮ್ಸ್. ಹೇಗಂದ್ರೆ ಇದು ಡೈರೆಕ್ಟ್ ಈ ಟಾಕ್ಸಿಕ್ ಪ್ಲಾಂಕ್ಟಾನ್ಸ್ ಡೈರೆಕ್ಟ್ ಇಫೆಕ್ಟ್ ಆನ್ ದ ಫೌನಾ. ಇಂಡೈರೆಕ್ಟ್ ಇಫೆಕ್ಟ್ ವುಡ್ ಬಿ ನಾನ್ ಟಾಕ್ಸಿಕ್ ಪ್ಲಾಂಕ್ಟಾನ್ಸ್ ದೇ ಆರ್ ನಾನ್ ವೆಜಿಟೇರಿಯನ್ ಡಯಟ್ಸ್. ಓಕೆ. ಸೊ ಡ್ಯೂರಿಂಗ್ ದ ಮೆಟಬಾಲಿಸಮ್ ಆಗುವಾಗ ಪ್ರಕ್ರಿಯೆ ಬಾಡಿ ಒಳಗೆ ಪ್ರಕ್ರಿಯೆ ಆಗುವಾಗ ಅದೇನು ಮಾಡುತ್ತೆ, ಇಟ್ ವಿಲ್ ರಿಲೀಸ್ ದ ಬೈ ಪ್ರಾಡಕ್ಟ್ ಅಮೋನಿಯಾ. ಸೊ ದಿಸ್ ಅಮೋನಿಯಾ ಈಸ್ ಹೆಜಾರ್ಡಸ್, ಡೇಂಜರಸ್. ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ದ ವಾಟರ್ ಇಟ್ ವಿಲ್ ಬಿ ಟರ್ನ್ ಟು ಬಿ ಅಯಾನ್ ಆ್ಯಂಡ್ ಇಟ್ ವಿಲ್ ಬಿ ಅಬ್ಸಾರ್ಬ್ ಬೈ ದ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಸೊ ದ್ಯಾಟ್ ವಿಲ್ ಬಿ ಎಫೆಕ್ಟಿಂಗ್ ದ ಫಿಶಸ್ ಆ್ಯಂಡ್ ದ ಶೆಲ್ ಫಿಶಸ್, ವಾಟ್ ಎವರ್ ದ ಅಕ್ವಾಟಿಕ್ ಲೈಫ್ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಆ್ಯಂಡ್ ದಿಸ್ ಅಮೋನಿಯಾ ಅಮೋನಿಯಂ ಅಯಾನ್ ಈಸ್ ನ್ಯೂಟ್ರಿಯಂಟ್ ಫಾರ್ ದ ಪ್ಲಾಂಕ್ಟಾನ್ಸ್ ಆ್ಯಂಡ್ ದಿಸ್ ವಿಲ್ ಫ್ಲರಿಶ್ ಒನ್ಸ್ ಅಗೇನ್ ಬ್ಯಾಕ್. ಯಾವುದು ಪ್ಲಾಂಕ್ಟಾನ್ಸ್ ವಿಲ್ ಫ್ಲರಿಶ್ ಒನ್ಸ್ ಅಗೇನ್ ಬ್ಯಾಕ್ ಆ್ಯಂಡ್ ದಿಸ್ ಸೈಕಲ್ ವಿಲ್ ಎಕ್ಸ್ಟೆಂಡ್. ವಾಟ್ ಇಸ್ ದ ಲೈಫ್ ಟೈಮ್, ಎಷ್ಟು ಸಮಯ ಇರುತ್ತೆ ಇದು? ಅಕಾರ್ಡಿಂಗ್ ಟು ದ ಲಿಟ್ರೇಚರ್ ಮೇ ಬಿ ಆಫ್ 12 hours ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಡಿಪೆಂಡಿಂಗ್ ಆನ್ ಸ್ಪೀಶೀಸ್ ಇಟ್ ಕುಡ್ ಬಿ ಡಿಫರ್ಸ್. ಸೊ ಇನ್ ಕೇಸ್ 12 hoursನಲ್ಲಿ ಒಂದು ಪ್ಲಾಂಕ್ಟಾನ್ ಸತ್ತು ಹೋದರೆ ಎಟ್ ದ ಸೇಮ್ ಟೈಮ್ ಎಷ್ಟೋ ಪ್ಲಾಂಕ್ಟಾನ್ ರಿಯುತ್ಪತ್ತಿ ಆಗ್ತದೆ. ಆ್ಯಂಡ್ ಇಫ್ ವಿ ಟೇಕ್ ದ ಡೈನೋಫ್ಲಾಜಿಲೇಟ್ಸ್ ಫೈಟೋಪ್ಲಾಂಕ್ಟಾನ್, ಒನ್ ಡ್ರಾಪ್ ಆಫ್ ವಾಟರ್ ವಿಲ್ ಹ್ಯಾವ್ ಆರ್ ಕ್ಯಾರಿ ಥೌಸಂಡ್ಸ್ ಆಫ್ ದೀಸ್ ಪ್ಲಾಂಕ್ಟಾನ್ಸ್ ಆ್ಯಂಡ್ ದಟ್ ಈಸ್ ವಾಟ್ ವಿ ಕ್ಯಾನ್ ಫೈಂಡ್ ದ್ಯಾಟ್ ಗ್ಲೋ. ಅಷ್ಟು ಬ್ರೈಟ್ನೆಸ್ ಬರಲಿಕ್ಕೆ ವಿ ಕ್ಯಾನ್ ಇಮ್ಯಾಜಿನ್ ಎಷ್ಟು ಇದೆ ಅಂತ ಹೇಳಿ ಅಂದಾಜು ಮಾಡಬಹುದು. ಸರಿ, ತಾವು ಹೇಳಿದ್ರೆ 2010ರಲ್ಲಿ ಇದು ಗೊತ್ತಾಯಿತು, 14ರಲ್ಲಿ ಅದು ಸುದ್ದಿ ಆಯಿತು ಅಂತೇಳಿ, ಈಗ ಮತ್ತೊಮ್ಮೆ ಇದು ಸುದ್ದಿ ಆಗ್ತಾ ಇದೆ. ಇದರಿಂದ ನಮ್ಮ ಕರಾವಳಿಯ ಜನರು, ವಿಶೇಷವಾಗಿ ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ, ಕಾರವಾರ, ಈ ಕರಾವಳಿ ಬೆಲ್ಟ್ ನಮ್ಮದೇ, ನಾವು ಈ ಇದರಲ್ಲಿ ಒಂದು ಕಡೆಯಲ್ಲಿ ಹೈವೇ ದಾಟಿ ಮುಂದಕ್ಕೆ ಹೋದರೆ ಕೃಷಿಗಳಲ್ಲಿ, ಭತ್ತ ಗದ್ದೆಗಳಲ್ಲಿ ನಮ್ಮ ಇದು ನೋಡ್ತೇವೆ. ಹೈವೇವನ್ನು ದಾಟಿ ಹೋದರೆ ನಮಗೆ ನಮ್ಮ ಜೀವನ ನಡೆಯುವುದು ಕೇವಲ ಈ ಮೀನುಗಾರಿಕೆಯಲ್ಲಿ. ಈಗ ಇದು ಹೆಚ್ಚಾಗುತ್ತಾ ಹೋದರೆ
ಮೀನುಗಾರಿಕೆಗೆ ತೊಂದರೆ ಆಗಬಹುದಾ ಅಥವಾ ಈ ಮೀನು ಈ ಬಣ್ಣದಿಂದ ಆ ಕಡೆಗೆ ಹೋಗಬಹುದಾ ಇನ್ನೊಂದು ಸೈಡಿಗೆ ಹೋಗಬಹುದಾ ಈ ರೀತಿಯ ತೊಂದರೆ ನಮ್ಮ ಮೀನುಗಾರರಿಗೆ ಬರಬಹುದು ಇದರಿಂದ ಇನ್ ದ ಲಾಂಗ್ ರನ್ ಈಗ ನೋಡಿದ್ರೆ ದಿಸ್ ಇಸ್ ಪ್ಲಾಂಕ್ಟನ್ ಇಟ್ ಇಸ್ ದ ಫುಡ್ ಫಾರ್ ಫಿಶ್ ಆಯ್ತಾ ಸೊ ಫಿಶ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪ್ಲಾಂಕ್ಟನ್ ಸೊ ಈ ಫಿಶಸ್ ಇದರ ಕಡೆಗೆ ಬಂದೇ ಬರ್ತದೆ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಈ ಫಿಶಸ್ ಏನು ಮಾಡ್ತದೆ ಇಟ್ ವಿಲ್ ಬಿ ಟೇಕ್ ದೇರ್ ಫೀಡ್ ಪ್ಲಾಂಕ್ಟನ್ಸ್ ಕುಡ್ ಬಿ ನಾನ್ ಪಾಯ್ಸನಸ್ ಆರ್ ಕುಡ್ ಬಿ ಅ ಪಾಯ್ಸನಸ್ ಇಫ್ ಇಟ್ ಪಾಯ್ಸನಸ್ ಪ್ಲಾಂಕ್ಟನನ್ನು ತೆಗೆದುಕೊಂಡ್ರೆ ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಇಲ್ ಎಫೆಕ್ಟ್ ಆನ್ ಫಿಶ್ ಫೌನಾ ಸೊ ವಿ ಕ್ಯಾನ್ ಸಿ ಸೋ ಮೆನಿ ಡೆತ್ ಈ ನಿಮ್ಮ ಮೀಡಿಯಾದಲ್ಲೂ ರಿಪೋರ್ಟ್ ಆಗಿರ್ತದೆ ಎಷ್ಟೋ ಫಿಶ್ಗಳು ಸಮುದ್ರ ತೀರಕ್ಕೆ ಬರ್ತವೆ ಸಣ್ಣ ಮೀನುಗಳು ಬರ್ತವೆ ತಿಮಿಂಗಲವರ ಕೂಡ ಬಂದದಿದೆ ಶಾರ್ಕ್ ಮೀನುಗಳು ಕೂಡ ಬಂದದಿದೆ ಅದು ಫುಡ್ ಚೈನ್ ಫುಡ್ ಚೈನ್ ಈಗ ಸಣ್ಣ ಮೀನು ಒಂದು ಪ್ಲಾಂಕ್ಟನ್ ಅನ್ನು ತಿಂತು ಅದು ವಿಷಪೂರಿತ ಆಯ್ತು ಅದನ್ನು ದೊಡ್ಡ ಮೀನು ತಿಂತು ಆ ದೊಡ್ಡ ಮೀನನ್ನು ಮತ್ತೊಂದು ಯಾವ್ದು ಮೀನು ತಿಂತು ಇಟ್ ಕ್ಯಾನ್ ಬಿ ಗೋ ಟಿಲ್ ಹೈಯರ್ ಟರ್ಷರಿ ವೇಲ್ ಹೌದು ಅಲ್ಲಿ ತನಕ ಅದು ಹೋಗ್ತಾ ಇರ್ತದೆ ಅಲ್ಲ ಅದು ಒಂದು ಕಾರಣ ಅಂತ ಹೇಳಿದರೆ ಇನ್ನೊಂದು ಕಾರಣ ಅಂತ ಹೇಳಿದರೆ ವಲಸೆ ಹೋಗುವುದು ನಮಗಿಲ್ಲಿ ಕೆಲಸ ಅಂತ ಹೇಳುವಾಗ ಮೈಗ್ರೇಷನ್ ಒಂದು ಕಡೆಯಿಂದ ನಾವು ಇನ್ನೊಂದು ಕಡೆಗೆ ಹೋಗ್ತೇವೆ ಇಲ್ಲಿ ಈ ಸಮಸ್ಯೆ ಇದ್ದು ನಾವು ಹೇಳಿದರೆ ತಮ್ಮ ಫುಡ್ ಅಂತ ಹೇಳಿ ಇದು ಫಿಶ್ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಅದು ಆಹಾರವಾಗಿ ಸ್ವೀಕಾರ ಮಾಡಿಕೊಳ್ಬೋದು ಅಂತೇಳಿ ಇನ್ನೊಂದು ಕಾರಣವೂ ಕೂಡ ಹೇಳ್ತಾರೆ ಕೆಲವರು ಇದರಿಂದಾಗಿ ವಿಚಲಿತವಾಗಿ ಇದೇನೋ ಹೊಸತ್ತು ಒಂದು ವಿಚಲಿತವಾಗಿ ಸಮುದ್ರದಲ್ಲಿರುವಂಥ ಮೀನುಗಳು ಕೆಲವು ಸ್ಪೀಸೀಸ್ ಅಂತ ಹೇಳ್ಬೋದು ಕೆಲವು ತಳಿಗಳು ಅವುಗಳು ಇನ್ನೊಂದು ದಿಕ್ಕಿಗೆ ಮೈಗ್ರೇಟ್ ಮಾಡ್ತವೆ ಅಂತ ಹೌದಾ ಕುಡ್ ಬಿ ಪಾಸಿಬಲ್ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಯಾಕಂದರೆ ಪ್ರೆಷರ್ ಈಗ ನಮಗೆ ಒಂದು ಎನ್ವಿರಾನ್ಮೆಂಟು ಫೇವರೇಬಲ್ ಅಂತ ಕಂಡುಕೊಂಡ್ರೆ ಇಷ್ಟೇ ಇದೆ ಸೊ ಅದೇ ಎನ್ವಿರಾನ್ಮೆಂಟು ನಮಗೆ ಅನ್ಕಂಫರ್ಟೇಬಲ್ ಅಂತ ಎಣಿಸಿದ್ರೆ ಇಟ್ ವಿಲ್ ಗೋ ಮೈಗ್ರೇಟ್ ಫಾರ್ ಎವರ್ ಸೊ ಹಾಗೆ ಈ ಈ ಮೇನ್ಲಿ ಅನಿಮಲ್ಸ್ ಆರ್ ಫೌಂಡ್ ಆಫ್ ಫುಡ್ ಆ್ಯಂಡ್ ಶೆಲ್ಟರ್ ಅದಕ್ಕೆ ಯಾವಾಗ ಡಿಸ್ಟರ್ಬೆನ್ಸ್ ನೋಡಲಿಕ್ಕೆ ಸಿಗ್ತದೋ ಅದಲ್ಲಿಂದ ಮೈಗ್ರೇಟ್ ಆಗಲಿಕ್ಕೆ ಆಲೋಚನೆ ಮಾಡ್ತದೆ ಹಾಗೆ ಹಕ್ಕಿಗಳು ಕೂಡ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರ್ತವೆ ಇಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ ಮತ್ತೆ ಹಿಂದಿರುಗುತ್ತವೆ ಹಾಗೆ ಸಮುದ್ರದೊಳಗೂ ಕೂಡ ಆಗುತ್ತೆ ಅಂತ ಹೇಳೋದು ನೀವು ಸಮುದ್ರದಲ್ಲೂ ಆಗ್ತದೆ ಆ್ಯಂಡ್ ಸೀಸನಲ್ ಟೈಡ್ಸ್ ಏನು ಹೇಳ್ತೇವೆ ಅದು ಆಗಿರ್ಬೋದು ಆ್ಯಂಡ್ ಅಲ್ನಿನೋ ಲಾರ್ಜ್ ಸ್ಕೇಲ್ನಲ್ಲಿ ಅಲ್ನಿನೋ ಮತ್ತು ಲಾನಿನೋ ಅಂತ ಹೇಳ್ತಾರಲ್ಲ ಈಗ ನಮ್ಮ ವಾತಾವರಣದಲ್ಲಾಗಿರುವ ವೈಪರೀತ್ಯ ಹೇಗೆ ಸೊ ಇಟ್ ಈಸ್ ಪೆಸಿಫಿಕ್ ಸಾಗರದಲ್ಲಿ ಆಗುವಂಥ ಆ ಫ್ಲಕ್ಚುಯೇಷನ್ ದಟ್ ವಿಲ್ ಬಿ ಸ್ಪ್ರೆಡ್ ಆಲ್ ಓವರ್ ದ ಗ್ಲೋಬ್ ಓಷನ್ನಲ್ಲಿ ಸೊ ಇಟ್ ಕುಡ್ ಬಿ ಒನ್ ರೀಸನ್ ಎಸ್ 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 ಸರಿ ಈಗ ತಾವು ಹೇಳಿದ್ರೆ ಇದು 12 ಗಂಟೆ ತನಕ ಇರುತ್ತೆ ಅಂಥೇಳಿ ಈಗ ಸಮುದ್ರದಲ್ಲಿ ಆಗುವಂಥ ಈ ಹಠತ್ ಬದಲಾವಣೆಗೆ ನೀಲಿ ಬಣ್ಣದ ಬೆಳಕಿಗೆ ಮನುಷ್ಯ ಎಷ್ಟು ಕಾರಣ ಯಾಕೆಂದರೆ ಯಾವುದೇ ಪ್ರಕೃತಿ ದೇವರು ಸೃಷ್ಟಿಸಿದ ಸೃಷ್ಟಿಯಲ್ಲಿ ಸೃಷ್ಟಿಗೆ ಅಥವಾ ಪ್ರಕೃತಿಗೆ ಹಾಳು ಬಗೆಯುವಂಥದ್ದು ಯಾವ ಜೀವಿಯೂ ಕೂಡ ಇಲ್ಲ ಮನುಷ್ಯ ಬಿಟ್ಟರೆ ತಾವು ಹೇಳಿದ್ರಿ ಎರಡು ಎಕ್ಸಾಂಪಲನ್ನು ಕೊಟ್ರಿ ಗುರುಪುರದ ನದಿ ಮತ್ತು ನೇತ್ರಾವತಿ ನದಿ ಅದರ ನದಿಯಲ್ಲಿ ಹರಿದು ಬಂದಂಥ ನೀರು ಮತ್ತು ಸಮುದ್ರಕ್ಕೆ ನೀರಿದ್ದ ಬಗ್ಗೆ ಟೆಸ್ಟ್ ಎಲ್ಲ ಆಗಿದೆ ಮನುಷ್ಯ ಭೂಮಾಲಿನ್ಯ ಮಾಡ್ತಾನೆ ವಾಯುಮಾಲಿನ್ಯ ಮಾಡ್ತಾನೆ ಅದರ ಇಫೆಕ್ಟ್ ಮಳೆ ಬಿದ್ದು ಆ ನೀರಿನಲ್ಲಿ ಹೋಗುವಾಗ ಸಮುದ್ರಕ್ಕೆ ಹೋಗುತ್ತೆ ಇದಕ್ಕೆ ಯಾರು ಕಾರಣ ಭೂಮಿಯ ಕಾರಣವೋ ಮನುಷ್ಯ ಕಾರಣ ಒಂದು ನಾನೊಂದು ಇನ್ಸ್ಟೆನ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಐ ಥಿಂಕ್ ಇನ್ ನಾರ್ತ್ ಇಟ್ ಸೀಮ್ಸ್ ಅಲ್ಲಿ ಸೇತುವೆಯನ್ನು ಕನ್ಸ್ಟ್ರಕ್ಟ್ ಮಾಡುವಾಗ ನೀರನ್ನು ಅಡ್ಡ ತಡಿತಾರೆ ತಡಿತಾರೆ ಸೊ ನೀರು ಹರಿದು ಹೋಗುವುದು ಸಮುದ್ರಕ್ಕೆ ಹರಿದು ಹೋಗುವುದು ಅಲ್ಲಿ ಕಡಿಮೆ ಆಗ್ತದೆ ಸೊ ಆ ಸಮಯದಲ್ಲಿ ಆದಂಥ ಈ ಬದಲಾವಣೆ ಏನಿರ್ತದೆ ಅದನ್ನು ಕಂಪೇರ್ ಮಾಡಿದ್ರು ಅದ್ರ ನಂತರ ಈ ಸೇತುವೆ ನಿರ್ಮಾಣ ಆದ ನಂತರ ಆ ಬಂದನ್ನು ಒಮ್ಮೆ ಮಾಡಿದರೆ ನೀರು ಹರಿದು ಹೋಗೋ ಪ್ರಮಾಣ ಜಾಸ್ತಿ ಆಗುತ್ತೆ ಸೊ
ಆ ಎರಡೂ ಸಮಯದಲ್ಲಾದಂಥ ಸ್ಟಡಿ ಏನು ಹೇಳ್ತದಂದರೆ ನೀರನ್ನು ಯಾವಾಗ ಸಮುದ್ರದಲ್ಲಿ ಬಿಟ್ಕೊಡ್ಲಿಲ್ಲೋ ಆವಾಗ ಅಲ್ಲಿ ಪೊಲ್ಯೂಷನ್ ಕಡಿಮೆ ಇದ್ದಿತ್ತು ದ ಫ್ಲರಿಶ್ ಆಫ್ ದ ಪ್ಲಾಂಕ್ಟಾನ್ ಈಸ್ ಡಿಮಿನಿಶ್ಡ್ ತುಂಬ ಕಡಿಮೆ ಆಗಿತ್ತು ಯಾವಾಗ ಕನ್ಸ್ಟ್ರಕ್ಷನ್ ಆಯಿತು ನೀರು ಹರಿದೋಗ್ಲಿಕ್ಕೆ ಬಿಟ್ಟರು ಆವಾಗ ಅಲ್ಲಿ ಫ್ಲರಿಶ್ ಆಯಿತು ಪ್ಲಾಂಕ್ಟಾನ್ ಆಲ್ಗೆ ಫ್ಲರಿಶ್ ಆಯಿತು ಅಂತ ಹೇಳ್ತಾರೆ ಇದು ಏನು ಹೇಳ್ತದೆ ಅಂದರೆ ನಾವು ಮಾಡಿದ ಇಲ್ಲಿಂದ ಕಳಿಸಿಕೊಡುವುದು ಎಷ್ಟುಂಟು ಅದು ಡಿಪೆಂಡ್ಸ್ ಎಸ್ ಎಸ್ ನಮ್ಮ ಕರಾವಳಿಯ ಕಡಲಿನಲ್ಲಿ ಸಮುದ್ರದಲ್ಲಿ ಆಗುವಂಥ ಬದಲಾವಣೆಗಳು ಆಗಿರುವಂಥ ಬದಲಾವಣೆಗಳು ಮತ್ತು ಯಾವ ರೀತಿಯಲ್ಲಿ ನೀಲಿ ಬಣ್ಣಕ್ಕೆ ನಮ್ಮ ಸಮುದ್ರ ವಿಶೇಷವಾಗಿ ಮಲ್ಪೆ ಕಡಲ ಕಿನಾರೆ ತಿರುಗಿದಿದೆ ಅದರ ಬಗ್ಗೆ ನಾವು ಮಾತಾಡ್ತಿದ್ದೆವು ಆ ದಿವಸ ಮಲ್ಪೆಯಲ್ಲಿ ಆದಂಥ ದೃಶ್ಯವನ್ನು ನಾವು ಚಿತ್ರೀಕರಿಸಿ ನೇರವಾಗಿ ಹೋದದ್ದು ಉಡುಪಿಯ ಪೂರ್ಣಪ್ರಜ್ಞ ಕಾಲೇಜಿಗೆ ಅಲ್ಲಿರುವಂಥ ನಮ್ಮ ಈ ಸ್ಟುಡಿಯೋದಲ್ಲಿರುವಂಥ ಮುಖ್ಯ ಅತಿಥಿಯಲ್ಲಿ ನಾವು ಮಾತನಾಡಿದೆವು ಭಾಳ ಸ್ಪಷ್ಟವಾಗಿ ಆನ್ ದಿ ಸ್ಪಾಟ್ ಕ್ಷಣ ಮಾತ್ರದಲ್ಲಿ ಅವರು ನಮಗೆ ಸ್ಪಂದನೆಯನ್ನು ಕೊಟ್ಟು ಮಾತನಾಡಲಿಕ್ಕೆ ಸಿಕ್ಕಿದ್ರು ಏನು ಮಾತನಾಡಿದರು ನೋಡಿಕೊಂಡು ಬರೋಣ While going through the Sishu, and when there is a glowing, it doesn't indicate that there is any problem with the sea. It is a sort of a biological indicator. Some of the planktons of bacteria and some of the marine organisms that eliminates because of the stress or the disturbance, or it is of a prey and predator mechanism too, we can find. So if there is a glow in the seashore, means the environment is healthy and there is no pollutant in that particular region. So when there is an influx of pollutants, then the bioluminescent character of these organisms will be decreased, and the metabolic activity of these organism, which is decreases, in turn there is a decrease in the light. So we find the planktons which are near to seashore or shoreline, that illuminates, means our shoreline is very healthy. And now what we find is it is diminishing the capacity of producing light by these plankton is diminishing, in the sense there is some disturbance pertaining to or influx of some pollutant towards to these. Dr. Santosh Kumar, ಈ ಬೈಟನ್ ನಮಗೆ ಯಾ ವೀಕ್ಷಕರಿಗೆ ಯಾ ತೋರಿಸಿದ್ದು ಅಂತ ಹೇಳಿದ್ರೆ ನೀವು ನೇರವಾಗಿ ಸ್ಪಾಟ್ ಇದರ ಬಗ್ಗೆ ವಿಚಾರವನ್ನು ಮಂಡಿಸಿದ್ರಿ ಇಲ್ಲದ್ರೆ ನಾನು ತಯಾರು ಮಾಡಿಲ್ಲ ಹಾಗೆಲ್ಲ ಕೆಲವರು ಹೇಳ್ತಾರೆ ಯಾಕೆಂದರೆ ಇದು ಯಾವಾಗಲೂ ಘಟಿಸುವಂಥ ಘಟನೆಗಳು ಅಲ್ಲ ಹಾಗಾಗಿ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ತಮಗೆ ಸ್ಟುಡಿಯೋಕ್ಕೆ ಬರಲಿಕ್ಕೆ ನಾವು ವಿನಂತಿಯನ್ನು ಮಾಡಿದ್ವಿ ತಾವು ಬಂದಿದ್ರಿ ನಿಮಗೆ ವಂದನೆಗಳನ್ನು ಹೇಳುತ್ತಾ ಸಾಮಾನ್ಯವಾಗಿ ಈಗ ಮೀನನ್ನು ಮನೆ ಮನೆಗೆ ಕೊಂಡೋಗುವಂಥ ಒಂದು ಪ್ರಸಂಗ ಬಂದಿದೆ ಲಾಕ್ಡೌನ್ ನಂತರ ಸಾಕಷ್ಟು ಉದ್ಯೋಗವನ್ನು ಕಳೆದುಕೊಂಡಂಥ ಯುವಕರು ಏನಿದ್ದಾರೆ ಟೂ ವೀಲರ್ಸ್ನಲ್ಲಿ ದ್ವಿಚಕ್ರ ವಾಹನದಲ್ಲಿ ಅಥವಾ ತ್ರಿಚಕ್ರದಲ್ಲಿ ಅವರು ಮೀನನ್ನು ಕೊಂಡೋಗ್ತಾರೆ ಇತ್ತೀಚೆಗೆ ನಾನು ದೀಪಾವಳಿಯ ಸಂದರ್ಭದಲ್ಲಿ ರಜೆ ಇರುವ ಸಂದರ್ಭದಲ್ಲಿ ಕೆಲವು ಆಸುಪಾಸಿನಲ್ಲಿ ಕೇಳಿದಂತಿದೆ ಯಾಕೆ ಬಂಗಡೆ ತರುವುದಿಲ್ಲ ಬೂತಾಯಿ ಮೀನು ತರುವುದಿಲ್ಲ ಎಂಬುದಾಗಿ ಬಂಗಡೆ ದನಿಕನ ಪೂಜಾರಿ ಬೂತಾಯಿ ದನಿಕನ ಪೂಜಾರಿ ಎಂಬುದಾಗಿ ಸಾಮಾನ್ಯವಾಗಿ ನಮ್ಮ ಉಡುಪಿ ಮಂಗಳೂರಿನವರಿಗೆ ಬಂಗಡೆ ಬೂತಾಯಿ ಅಂದರೆ ಕಾಮನ್ ಮೀನು ಅದನ್ನು ನಾನು ಸಂಬಂಧಪಟ್ಟವರಲ್ಲಿ ಕೇಳುವಾಗ ಈ ಕಾರಣವನ್ನು ಕೊಟ್ಟರು ನೀವು ಹೇಳಿದ ಹಾಗೆ ಈ ಮೈಕ್ರೋ ಆರ್ಗನಿಸಮ್ಸನ್ನು ಅಥವಾ ಸೂಕ್ಷ್ಮ ಜೀವಿಗಳನ್ನು ಬೂತಾಯಿ ಬಂಗಡೆ ತಿಂತದೆ ಅದರಿಂದಾಗಿ ಅದು ಅಳಿವಿನ ಅಂಚಿಕೆ ಹೋಗಿದೆ ಅಥವಾ ಮೈಗ್ರೇಟ್ ಆಗಿದೆ ಅಂತ ಹೇಳಿ ತಾವು ಮೀನು ತಿಂತೀರಾ ಸರ್ ಹೌದು ಸರಿ ನೀವು ಆವಾಗ ಹೇಳಿದಿರಿ ಇದು ಅಂದರೆ ಸಾಮಾನ್ಯವಾಗಿ ಮೀನನ್ನು ಸ್ವಜಾತಿ ಭಂಜಕ ಅಂತ ಹೇಳ್ತಾರೆ ಇದಕ್ಕೆ ಅಂದರೆ ಮೀನು ಇನ್ನೊಂದು ಮೀನನ್ನು ತಿಂದು ಬದುಕಬೇಕು ಹಾವು ಇನ್ನೊಂದು ಹಾವನ್ನು ತಿಂದು ಬದುಕಬೇಕು ಹಾಗಾಗುವಾಗ ಈ ಸಂದರ್ಭದಲ್ಲಿ ನಾವು ಮೀನನ್ನು ತಿಂದರೆ ಮನುಷ್ಯನಿಗೆ ಏನಾದರೂ ಇದರಿಂದ ಇಫೆಕ್ಟ್ ಇದೆಯಾ ಅಥವಾ ಲಾಂಗ್ ರನ್ನಲ್ಲಿ ಇಫೆಕ್ಟ್ ಇದೆಯಾ ಅಥವಾ ಅಲ್ಲಿಂದ ತಕ್ಷಣದ ಏನಾದರೂ ಸಮಸ್ಯೆ ಇದೆಯಾ ಓಕೆ ಇದಕ್ಕೂ ಒಂದು ಲಿಟ್ರೇಚರ್ ವಾಟ್ ಐ
ಅಂಡರ್ಸ್ಟುಡ್ ಬೈ ದ ಲಿಟ್ರೇಚರ್. ಇದು ಟಾಕ್ಸಿನ್ನನ್ನು ಏನು ತಿಂತದೆ. ಇಫ್ ದ ಇಫ್ ಮೀನು ಆ ಟಾಕ್ಸಿಕ್ ಕಂಟೆಂಟ್ ಇರುವ ಫೈಟೋಪ್ಲಾಂಕ್ಟನ್ ತಿಂದರೆ ಇಟ್ ವಿಲ್ ಬಿ ಟಾಕ್ಸಿಕ್ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಇಟ್ ವಿಲ್ ಬಿ ಆ್ಯಡ್ ಆನ್ ಟು ಅವರ್ ಬಾಡಿ. ಅದರಲ್ಲಿ ಮತ್ತೊಂದು ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಬರ್ತದೆ. ಸ್ವಲ್ಪ ಸ್ವಲ್ಪನೇ ನಾವು ಆ್ಯಡ್ ಮಾಡ್ತಾ ಹೋದಾಗೆ ಆ ಕೆಮಿಕಲ್ಸ್ ಏನಿರ್ತದೆ ಅದು ನಮ್ಮ ದೇಹದೊಳಗೆ ಬೇರೆ ಬೇರೆ ಪಾರ್ಟ್ನಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಇಟ್ ವಿಲ್ ಬಿ ಮ್ಯಾಗ್ನಿಫೈಡ್. ಸೊ ಆಲ್ ಆಫ್ ಸಡನ್ನೇ ಕೆಲವು ಸಿಂಪ್ಟಮ್ಸ್ ನೋಡೋದಾದರೆ ಇಟ್ ಕುಡ್ ಬಿ ಡೈರಿಯಾ ಪ್ರಾಬ್ಲಮ್, ಹೊಟ್ಟೆ ಸರಿ ಇಲ್ಲ ಹೇಳುವಂಥದ್ದು, ಮೋಷನ್ ಆಗುವಂಥದ್ದು. ನಂತರ ನಂತರ ಇಫ್ ನ್ಯೂರೋಟಾಕ್ಸಿಕ್ ನ್ಯೂರೋಟಾಕ್ಸಿನ್ ಅದು ಪ್ರೊಡ್ಯೂಸ್ ಮಾಡೋದ್ರಿಂದ ಸೊ ನಮ್ಮ ನರವೈಫಲ್ಯ, ಮೆಮರಿ ಲಾಸ್, ಮೆಮರಿ ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ಸಣ್ಣ ಸಣ್ಣ ಈ ರೀತಿಯಾದ ತೊಂದರೆಗಳು ಬರಬಹುದು. ಬಟ್ ಮನುಷ್ಯನಿಗೆ ತುಂಬ ಡೇಂಜರ್ ತರ್ತದಂತ ಹೇಳಲಿಕ್ಕೆ ಆಗುದಿಲ್ಲ ಇನ್ನು ತನಕ ಅಂತ ಪ್ರೂವ್ ಆಗಲಿಲ್ಲ. ಯಾಕಂದ್ರೆ ನಾವು ಬಾಯ್ಲ್ ಮಾಡುವಾಗ ಒಂದು 100 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಬಾಯ್ಲ್ ಮಾಡ್ತೇವೆ, ಹಾಗಾಗಿ ಇದು ಸಮಸ್ಯೆ ಕಡಿಮೆ ಆಗಬಹುದು. ಆದ್ರೆ ಇದರಲ್ಲಿ ಇಫೆಕ್ಟೇ ಇಲ್ಲ ಅಂತ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇಟ್ ಕಮ್ಸ್ ಅಂಡರ್ ಬಿಲೋ 300 ನ ಬೇಸ್ ಪೇರ್ ಮೊಲಿಕ್ಯುಲರ್ ಸೈಜ್, ಅಂದ್ರೆ ಈ ಲೂಸಿಫೆರಿನ್ ಆಗಿರ್ಬೋದು ಅದು. ಸೊ ಅದು ಇಟ್ ವಿಲ್ ಕ್ರಾಸ್ ದ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ನಾನೇನು ಓದಿದ ನೆನಪು ಬರ್ತದೆ. ಬ್ಲಡ್ ಬ್ರೈನ್ ಬ್ಯಾರಿಯರ್, ಬ್ಲಡ್ ಪ್ಲಾಸೆಂಟಲ್ ಬ್ಯಾರಿಯರ್, ಬ್ಲಡ್ ಟೆಸ್ಟಿಸ್ ಬ್ಯಾರಿಯರ್ ಅಂತ ಸುಮಾರೆಲ್ಲ ಬಂದಿದೆ. ಸೊ ಮತ್ತೆ ಪ್ರೋಟೋಕಾಲ್ನಲ್ಲಿ, ಲೂಸಿಫೆರನ್ ಪ್ರೋಟೋಕಾಲ್ನಲ್ಲಿ ಇಟ್ ಈಸ್ ನಾಟ್ ದ ಇಲ್ ಇಫೆಕ್ಟ್ ಟಾಕ್ಸಿಕ್ ಹ್ಯೂಮನ್ಸಿಗೆ ಇಲ್ಲ ಅಂತ ಇದೆ. ಆದ್ರಿಂದ ನಮ್ಮ ಬೇರೆ ಫೌನದ ಮೇಲೆ ಖಂಡಿತ ಪರಿಣಾಮ ಬೀರ್ಬೋದು, ಬಟ್ ನಮ್ಮ ಮೇಲೆ ಬೀರ್ತದೆ ಹೇಳೋದಕ್ಕೆ ಕನ್ಕ್ಲೂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಸ್ಟಡಿ ಇಸ್ ನೀಡೆಡ್. ಸರಿ, ಈಗ ಇಂಥ ವಿದ್ಯಮಾನಗಳು ಸಮುದ್ರದ ನೀರಿನಲ್ಲಿ ಅಥವಾ ಸಮುದ್ರ ದಂಡೆಯಲ್ಲಿ ಕಂಡು ಬಂದಾಗ ಸಾಮಾನ್ಯವಾಗಿ ಅನ್ಎಜುಕೇಟೆಡ್ ಆಗ್ಬೋದು ಅಥವಾ ಹಿರಿಯರಾಗಿರ್ಬೋದು ಅಥವಾ ಹಿರಿಯ ಮುತ್ಸದ್ದಿಗಳು ಅನುಭವಿಗಳಾಗಿರ್ಬೋದು, ಅವರಿಗೆ ಶಿಕ್ಷಣ ಇಲ್ಲ ಸರ್, ಆದರೆ ಜೀವನದ ಶಿಕ್ಷಣ ತುಂಬ ಇದೆ. ಎಕ್ಸ್ಪೀರಿಯನ್ಸ್ ದೇ ಆರ್ ಒಬ್ಸರ್ವ್ಡ್ ಇಟ್. ಇದು ಇಷ್ಟು ವರ್ಷಗಳ ಹಿಂದೆ ಒಮ್ಮೆ ಬಂದಿತ್ತು, ಆನಿ ಬೈದಿತ್ತು, ಆಪ ಬೈದಿತ್ತು, ಇದರಿಂದಾಗಿ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಈ ಬಾರಿ ನಮಗೆ ಮೀನಿನ ಬರಗಾಲ ಇದೆ ಎಂಬುದಾಗಿ. ಯಾಕಂದರೆ ಇದು ಕೃಷಿ ಮಾಡುವವರಲ್ಲಿ ಕೂಡ ಇರ್ತದೆ ಸರ್, ಇದು ವಿಪರೀತವಾದಂಥ ಮಳೆ, ಹಾಗಾಗಿ ಅಡಿಕೆ ಬಿದ್ದು ಹೋಗ್ತದೆ, ಭತ್ತ ಜೊಳ್ಳಾಗುತ್ತೆ, ಇದು ಗ್ಯಾರಂಟಿ ಆಗುತ್ತೆ ಅಂತೇಳಿ ಹೇಳ್ತಾರೆ. ಅವರಿಗೆ ಅವರ ಅನುಭವ, ಕಡಲ ತೀರದವರ ಜನರಿಗೆ, ಮೀನುಗಾರರಿಗೆ ಇದು ಅನುಭವ. ನಿಮ್ಮ ಪ್ರಕಾರ ಈ ಅನುಭವದಲ್ಲಿ ಎಷ್ಟು ಸತ್ಯಾಂಶ ಇದೆ? ಯಾವಾಗ ಮೀನು ಸಾಯ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಅಲ್ಟಿಮೇಟ್ಲಿ ದ ಏನು ಹೇಳ್ತೇವೆ ಅದರ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ. ನೀವು ಯಾವುದೇ ತೊಂದರೆ ಆಗದೆ ರೋಗ ಬರದೆ ಮೀನು ಸಾಯುವುದಿಲ್ಲ, ರೋಗ ಬರದೆ ಮೀನು ಸಾಯುವುದಿಲ್ಲ ಅಥವಾ ವಿಷ ಸಿಕ್ಕದೆ ಮೀನು ಸಾಯುವುದಿಲ್ಲ. ಸೊ ಇದು ಎಷ್ಟು ತನಕ ಪ್ರೊಲಾಂಗ್ ಆಗ್ತದೆ ಡಿಪೆಂಡ್ಸ್. ಕಂಟಿನ್ಯೂಸ್ಲಿ ಇದು ಪ್ರೊಲಾಂಗ್ ಆದರೆ, ಇನ್ ಕೇಸ್ ಇದು ಟಾಕ್ಸಿಕ್ ಸಬ್ಸ್ಟೆನ್ಸಸ್ಸನ್ನು ಬಿಡುಗಡೆ ಮಾಡ್ತದೆ ಅಂತ ಆದರೆ, ಮಾಡುವಂಥ ಪ್ಲಾಂಕ್ಟಾನ್ ಅಂತ ಆದರೆ, ಇದನ್ನು ಮೀನು ತಿಂದರೆ ಖಂಡಿತ ಮತ್ಸ್ಯಕ್ಷಾಮ ಬರುವಂಥದ್ದು ನಿಶ್ಚಿತ. ನಮಗೆ ಕೊರೋನಾ ಬಂದಾಗಿ ಸಮುದ್ರಕ್ಕೂ ಕೂಡ ಕೊರೋನಾ ಅಂತ ಹೇಳಿಕೊಳ್ಳಬಹುದು. ಸರ್ ತಾವು ಹೇಳಿದ್ರಿ ಭೂಮಿಯ ಏನು ಮಾಲಿನ್ಯ ಇದೆ ಅದು ಮಳೆಯ ಮುಖಾಂತರ, ಮಾನ್ಸೂನ್ ಅಥವಾ ಈ ಮುಂಗಾರು ಮಳೆಯ ಮೂಲಕ ನೆರೆ ಬಂದು ಅದು ನದಿಗಳಿಗೆ ಹೋಗಿ ನದಿಗಳು ಸಮುದ್ರಕ್ಕೆ ಸೇರಿ ಸಮುದ್ರದಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಎಂಬುದಾಗಿ. ಸಮುದ್ರದಲ್ಲಿ ಅನೇಕ ಹಡಗುಗಳಿವೆ ಸರ್, ಅದು ಸರಕು ಹಡಗುಗಳು ಇರ್ಬೋದು, ಗೂಡ್ಸ್ ಕ್ಯಾರಿಯರ್ ಅಂತ ಹೇಳ್ತೇವೆ, ಅಥವಾ ಪ್ಯಾಸೆಂಜರ್ಸ್ ಇರ್ಬೋದು, ಮೀನು ಹಿಡಿಯುವುದು ಇರ್ಬೋದು, ಅಥವಾ ಟ್ಯಾಂಕರ್ಸ್ಗಳಿರ್ಬೋದು, ಅಥವಾ ಸಮರ ನೌಕೆಗಳು ಇರ್ಬೋದು. ಅಂದರೆ ಸಮುದ್ರ ಭೂಮಿಗಿಂತ 3 ಪಟ್ಟು ಜಾಸ್ತಿ ಇದೆ ಅಂತ ಹೇಳುವಾಗ ಎಷ್ಟೆಲ್ಲ ದೇಶಗಳಲ್ಲಿವೆ, ಅಷ್ಟೆಲ್ಲ ಅವರ ಹತ್ರ ಶಸ್ತ್ರಾಸ್ತ್ರ ಅದೆಲ್ಲ ಇದೆ. ಸಣ್ಣ ಒಂದು ನಾಡ ದೋಣಿಯಿಂದ ಹಿಡಿದು ಇಟ್ ಮೇ ಬಿ ಎ ಬಿಗ್ ಜಯಂಟ್ ಶಿಪ್ ಲೈಕ್ ಟೈಟಾನಿಕ್.
ಇದರಿಂದಾಗುವಂತಹ ಮಾಲಿನ್ಯ ಇಫೆಕ್ಟ್ ಆಗುವುದಿಲ್ಲ ಎಂಬ ಪ್ರಶ್ನೆ ನನಗೆ. ಖಂಡಿತ ಆಗ್ತದೆ, ಯಾಕಂದರೆ ಪೊಲ್ಯೂಟೆಂಟ್ ಈಸ್ ಪೊಲ್ಯೂಟೆಂಟ್, ಅದು ಎಲ್ಲಿಂದ ಬಂದರೂ ಪೊಲ್ಯೂಟೆಂಟ್ ಅಲ್ವಾ. ಸೊ ಶಿಪ್ಪಿನಿಂದ ಇಟ್ ಮೈಟ್ ಬಿ ಕಾರ್ಗೋ ಶಿಪ್ ವೆಸಲ್ಸ್ ಅಥವಾ ನಮ್ಮ ನಮ್ಮ ಪ್ಯಾಸೆಂಜರ್ ಶಿಪ್ ಅಥವಾ ನಮ್ಮ ಬೋಟ್, ಈಗ ಫಿಶಿಂಗ್ ಹೋಗುವಂಥ ಬೋಟ್ ಆಕ್ಸಿಡೆಂಟ್ ಆಗ್ತದೆ, ಆಯಿಲ್ ಲೀಕೇಜ್, ಸೋ ಮೆನಿ ಡಿಫ್ರೆಂಟ್ ಕ್ರೂಡ್ ಆಯಿಲ್ಗಳು ಟ್ಯಾಂಕರ್ಗಳು ಓಡೋದು ಹೋಗ್ತವೆ, ಅದೆಲ್ಲದು ಆ್ಯಡ್ ಆನ್ ಟು ಪೊಲ್ಯೂಷನ್ ಆಯ್ತಾ. ಸೊ ಅಲ್ಟಿಮೇಟ್ಲಿ ಫಾರ್ ಸಮ್ ಟೈಮ್ಸ್ ಇಟ್ ಕ್ಯಾನ್ ಬಿ ಆರ್ ಇಟ್ ವಿಲ್ ಬಿ ಆ್ಯಕ್ಟ್ ಆಸ್ ಎ ನ್ಯೂಟ್ರಿಯಂಟ್ ಫಾರ್ ದ ಪ್ಲಾಂಕ್ಟಾನ್ಸ್, ಪ್ಲಾಂಕ್ಟಾನ್ಸ್ಗೆ ನ್ಯೂಟ್ರಿಯಂಟ್ ಆಗಿ ಪರಿಣಮಿಸ್ತದೆ. ಯಾವಾಗ ಇದು ಫ್ಲರಿಶ್ ಆಗ್ತದೆ, ಯಾವಾಗ ತುಂಬ ಪ್ರಮಾಣದಲ್ಲಿ ಬೆಳೀತದೆ, ಆವಾಗ ಇದು ಸಮೇತ ಪ್ಲಾಂಕ್ಟಾನ್ ಸಮೇತ ಆಕ್ಸಿಜನನ್ನು ಪ್ರೊಡ್ಯೂಸ್ ಮಾಡ್ತದೆ, ಆಸ್ ವೆಲ್ ಆಸ್ ಆಕ್ಸಿಜನನ್ನು ಯುಟಿಲೈಸ್ ಮಾಡ್ತದೆ. ನಂತರ ಇದು ಆಕ್ಸಿಜನನ್ನು ಕನ್ಸ್ಯೂಮ್ ಯಾವಾಗ ಜಾಸ್ತಿ ಮಾಡಲಿಕ್ಕೆ ಹೋಗ್ತದೆ, ಅಲ್ಲಿ ಒಂದು ಬಿ ಓ ಡಿ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ, ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಆರ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಏನಂದರೆ, ನಮ್ಮ ಸರೌಂಡಿಂಗ್ನಲ್ಲಿ ಕೆಮಿಕಲ್ ಇದ್ದರೆ ಅದನ್ನು ತೆಗಿಲಿಕ್ಕೆ ಎಷ್ಟು ಆಕ್ಸಿಡೇಷನ್ ಮಾಡಬೇಕು, ಎಷ್ಟು ಆಕ್ಸಿಜನನ್ನು ಸಪ್ಲೈ ಮಾಡಬೇಕು. ಸೊ ದಟ್ ಈಸ್ ದ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಫ್ರಾಮ್ ದ ಬಯೋಟಿಕ್ ಅಂದರೆ ಜೀವ ಇರುವಂಥವ್ರು ಮಾಡಿದರೆ. ಸೊ ಎನಿ ಕೆಮಿಕಲ್ಸ್ ಡೂಯಿಂಗ್ ದ್ಯಾಟ್, ಸೊ ದಟ್ ಈಸ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಸೊ ಹೀಗೆ ಆಗುವಾಗ ಆಕ್ಸಿಜನನ್ನು ಯುಟಿಲೈಸ್ ಮಾಡಿಕೊಂಡ್ರೆ, ಇದನ್ನು ಓವರ್ಕಮ್ ಮಾಡಲಿಕ್ಕೆ ಆಕ್ಸಿಜನ್ ಯುಟಿಲೈಸ್ ಮಾಡಿದರೆ ದೇರ್ ವಿಲ್ ಬಿ ಡಿಮಾಂಡ್, ಆಕ್ಸಿಜನ್ ಡಿಮಾಂಡ್. ಸೊ ಸಬ್ಸಿಕ್ವೆಂಟ್ಲಿ ಅಲ್ಲಿರುವಂಥ ಆರ್ಗ್ಯಾನಿಸಮ್ಗೆ ಆಕ್ಸಿಜನ್ ಸಿಗುವುದಿಲ್ಲ, ಆವಾಗ ಅಲ್ಲಿರುವಂಥ ಆರ್ಗ್ಯಾನಿಸಮ್ ಸಾಯಲೇಬೇಕು. ಒಂದು ಫುಡ್ ಇಲ್ಲ, ಮತ್ತೊಂದು ಆಕ್ಸಿಜನ್, ಎರಡು ಬೇಸಿಕ್ ನೀಡ್, ಉಸಿರಾಟ ಬೇಕು, ಹೊಟ್ಟೆಗೆ ಊಟ ಬೇಕು, ಅದು ಎರಡಿಲ್ಲ ಅಂದ್ರೆ ಸಾಯಲೇಬೇಕು. ಸೊ ಅಲ್ಲಿ ಇದೇ ಪರಿಣಾಮ ಆಗುವಂತ, ಈಗ ಫಿಶ್ ಸಾಯ್ತದೆ, ದಡಕ್ಕೆ ಬರ್ತದೆ, ಫಿಶ್ ಕಡಿಮೆ ಆಗ್ತದೆ ಅಂತಂದ್ರೆ ದಿಸ್ ಇಸ್ ದ ರೀಸನ್. ಅಲ್ಲಿ ನಾವು ಇಲ್ಲಿ ಭೂಮಿ ಮೇಲಿರುವಂತ ಎಲ್ಲ ಪೊಲ್ಯೂಟೆಂಟ್ ಅನ್ನ ಆಚೆ ಕಳಿಸ್ತೇವೆ, ಸಮುದ್ರ ಎಲ್ಲ ತಕ್ಕಳ್ತದಂತ. ಸೊ ಅಲ್ಲಿ ಏನ್ ಮಾಡ್ತದೆ, ಈ ಆಲ್ಗಲ್ ಬ್ಲೂಮ್ ಆಗ್ತದೆ. ಸೊ ಒನ್ ಮೋರ್ ರೀಸನ್ ಅಂದರೆ, ಈಗ ಸಮ್ ಪ್ಲಾಂಕ್ಟಾನ್ಸ್ ಆರ್ ಬಯೋಲುಮಿನೆಸೆಂಟ್, ಸಮ್ ಆರ್ ನಾನ್ ಬಯೋಲುಮಿನೆಸೆಂಟ್ ಬೈ ಬೈ ನೇಚರ್ ಆರ್ ಇಟ್ ವೋಂಟ್ ಸಿಂಥಸೈಸ್ ಲೂಸಿಫರ್. ಯೆಸ್ 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 ಯೆಸ್. ಬಟ್ ಇಟ್ ಈಸ್ ಲಿವಿಂಗ್ ಆಸ್ ಎ ಸಿಂಬಯಾಂಟ್. ಸೊ ಬೇರೆ ಬ್ಯಾಕ್ಟೀರಿಯಾ ಇರ್ತದೆ, ಲುಮಿನೆಸೆಂಟ್ ಬ್ಯಾಕ್ಟೀರಿಯಾ ಇರ್ತದೆ. ಸೊ ದಟ್ ವಿಲ್ ಬಿ ಟೇಕನ್ ಆ್ಯಂಡ್ ಇಟ್ ವಿಲ್ ಬಿ ಯೂಸ್ಡ್ ಆ್ಯಸ್ ಎ ಲುಮಿನೆಸೆಂಟ್ ಆರ್ಗ್ಯಾನಿಸಮ್ ಆಯ್ತಾ. ಸೊ ಈ ಎಲ್ಲ ರೀಸನ್ನಿಂದ ಆ ಲುಮಿನೆಸೆಂಟ್ ಏನು ನಾವು ನೋಡ್ತೇವೆ, ದಟ್ ವಿಲ್ ಬಿ ದರ್ ಆ್ಯಂಡ್ ಎಕ್ಸಾಕ್ಟ್ಲಿ ರೀಸನ್ ದ್ಯಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಅಂದರೆ ಸಮುದ್ರದ ಒಳಗಿನಿಂದಲೂ ಕೂಡ ನಮ್ಮ ಅದರಲ್ಲಿಯೂ ಕೂಡ ಮನುಷ್ಯನ ಒಂದು ಇದೆ, ಭೂಮಿಯ ಮೇಲೂ ಕೂಡ ಇದೆ ಅಂತೇಳಿ. ಸರಿ, ಈ ಈ ಸೂಕ್ಷ್ಮಾಣು ಜೀವಿಗಳು, ಪುನಃ ಅಲ್ಲಿಗೆ ಬರ್ತೀನಿ ನಾನು, ಸಮುದ್ರದಲ್ಲಿ ಈಜಾಡುವವರಿದ್ದಾರೆ, ಚಿಪ್ಪು ಹೆಕ್ಕುವವರಿದ್ದಾರೆ, ಸೀಶೆಲ್ಸನ್ನು ತಿಡಿಯುವವರಿದ್ದಾರೆ, ಅಥವಾ ದಿನಂಪ್ರತಿ ಸಣ್ಣ ದೋಣಿಯಲ್ಲಿ ನೀರಲಿಗೆ ಹೋಗುವವರಿದ್ದಾರೆ, ಅಥವಾ ಸಣ್ಣ ಮಕ್ಕಳು ದೊಡ್ಡವರು ಬೀಚಿಗೆ ಇಳಿಯುವವರಿದ್ದಾರೆ, ಅವರು ಬರಿಗಾಲಿನಲ್ಲಿ ಸಮುದ್ರ ನೀರಿಗೆ ಇಳಿತಾರೆ. ಸೊ ಈ ನೀರು, ಸೂಕ್ಷ್ಮಾಣು ಜೀವಿಗಳು ಇರುವಂಥ ನೀರು, ಸಮುದ್ರದ ನೀರನ್ನೇ ನೀಲಿ ಬಣ್ಣಕ್ಕೆ ತಿರುಗಿಸ್ತದೆ, ಅದು ಮಿನುಗುವಂತೆ ರೇಡಿಯಂನ ಹಾಗೆ ಮಾಡ್ತದೆ ಅಂತ ಹೇಳಿದರೆ, ಮನುಷ್ಯನ ಸ್ಕಿನ್ನಿಗೆ ಏನಾದರೂ ಇಫೆಕ್ಟ್ ಉಂಟಾ ಸರ್? ಸಮುದ್ರ ಸ್ನಾನ ಮಾಡ್ತಾರೆ, ಈ ನ್ಯಾಚುರಲ್ ಜಿಯೋಗ್ರಫಿಕ್ ಚಾನೆಲ್ನವರ ಸ್ಟಡಿ ಪ್ರಕಾರ, ಸೊ ಇಂಥ ಯಾವುದೇ ಆದಂಥ ಟಾಕ್ಸಿಕ್ ಇಫೆಕ್ಟ್ ಹ್ಯೂಮನ್ನಿಗೆ ಆಗಲಿಲ್ಲ ಅಂತ ಹೇಳ್ತದೆ. ಇಟ್ ಕುಡ್ ಬಿ ಅ ಶಾರ್ಟ್ ರನ್, ಅದೇ ಪರಿಸರದಲ್ಲಿ ವಾಸಿಸುವವರು, ಚೈನಾದಲ್ಲಿ ಒಂದು ರಿಪೋರ್ಟ್ ಆಯಿತು. ಸೊ ಇಟ್ ಹ್ಯಾಸ್ ಇಲ್ ಇಫೆಕ್ಟ್ ಆನ್ ದ ಹ್ಯೂಮನ್ ಬೀಯಿಂಗ್ ಆಯಿತಾ. ಸೊ ಶಾರ್ಟ್ ಟರ್ಮ್ನಲ್ಲಿ ಅದನ್ನು ಮೈಗೆ ತಾಗಿದ್ರೆ ಅಥವಾ ನೀರಿನಲ್ಲಿ ನಡೆಯುವಾಗ ತಾಗಿದ್ರೆ ಕುಡ್ ಬಿ ಸಮ್ ಇರಿಟೇಷನ್ ಅಂತ ಹೇಳ್ತದೆ ಲಿಟ್ರೇಚರ್. ಸೊ ಇನ್ ಕೇಸ್ ನಿಮ್ಗೇನಾದ್ರು ಇರಿಟೇಷನ್ ಆದರೆ, ನೀವು ಕೂಡಲೇ ಅದರಿಂದ ಹೊರಗೆ ಬಂದು ಫ್ರೆಶ್ ವಾಟರ್ನಲ್ಲಿ ಸ್ನಾನ ಮಾಡಬೇಕು. ಸೊ ಇನ್ ಕೇಸ್ ಯು ಆರ್ ನಿಮ್ಮ ಬಾಡಿ ಅದಕ್ಕೆ ರೆಸ್ಪಾಂಡ್ ತಡ್ಕೊಳ್ತದೆ, ವೆಲ್ ಅಂಡ್ ಗುಡ್. ಎಸ್, ವೆಲ್ ಅಂಡ್ ಗುಡ್. ಸರಿ, ಈಗ ಇಂಥ ವಿಚಾರಗಳು, ಹೊಸ ವಿಚಾರಗಳು ಬರುವಾಗ
ಮನುಷ್ಯ ಸಾಮಾನ್ಯವಾಗಿ ಅಲ್ಲಿ ದೌಡಾಯಿಸ್ತಾನೆ. ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆದರೆ ಅವರಿಗೆ ನಾವು ಹೆಲ್ಪ್ ಮಾಡಲಿಕ್ಕೆ ಓಡುವಂಥದ್ದು ಆ ನಮ್ದು ಇಲ್ಲಿರೋದಿಲ್ಲ. ಎಂತಾಯಿತು ನೋಡುವ ಅಂತೇಳಿ ಈಗ ಈ ಇಫೆಕ್ಟ್ಗಳು ಯಾರೋ ಒಬ್ಬರು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ರು, ಅದು ಬಾಯಿಂದ ಬಾಯಿಗೆ ಹೋಯಿತು, ಜನಸಾಗರ ಜಾಸ್ತಿ ಆಯಿತು. ಇದರಿಂದಾಗಿ ಏನಾದರೂ ಅದು ಸಮಸ್ಯೆ ಇಮ್ಮಡಿ ಆಗತ್ತಾ ಆ ಪ್ರದೇಶದಲ್ಲಿ? ಮೈಕ್ರೋ ಆರ್ಗ್ಯಾನಿಸಮ್ ಮೇಲೆ ದಡದಲ್ಲಿ ಬರುವ ಸ್ಪೆಕ್ಟೇಟರಿಂದ ಏನೂ ಎಫೆಕ್ಟ್ ಆಗಲಿಕ್ಕಿಲ್ಲ ಅಂತ. ಹಾಗೆ ಅಲ್ಲಿ ಮತ್ತು ಪೊಲ್ಯೂಷನ್ ಜಾಸ್ತಿ ಆದರೆ ಸರಿ. ಇನ್ನೊಂದು ಸರ್, ಈ ಸಮುದ್ರದಲ್ಲಿ ಬೆಳಕು ಕೊಡುವಂಥದ್ದು ಲೈಟ್ ಹೌಸ್ ಅಲ್ಲಲ್ಲಿ ಮಾಡಿದ್ರು, ಅದು ಹಿಂದಿನಿಂದಲೂ ಟೆಕ್ನಾಲಜಿ ಇತ್ತು, ಈಗಲೂ ಕೂಡ ಅದನ್ನು ಫಾಲೋ ಮಾಡುವಂಥ ಶಿಪ್ಸ್ಗಳೆಲ್ಲ ಇವೆ. ಇಂಥ ಬೆಳಕು ಸಮುದ್ರದ ನಡುವೆ ಎಲ್ಲಿಯಾದರೂ, ಏಕೆಂದರೆ ಒಂದು ಸಣ್ಣ ದ್ವೀಪ ಇದೆ ಅಥವಾ ಒಂದು ಸಣ್ಣ ಬಂಡೆ ಇದೆ, ಅಲ್ಲಿ ಹೋಗಿ ಅಲೆಗಳು ತಟ್ಟುವಾಗಿ ಬೆಳಕು ಬೀಳ್ತದೆ, ಇದರಿಂದ ಎಲ್ಲಿಯಾದರೂ ಬೋಟಿನವರು ವಿಚಲಿತರಾಗಿ ಏನು ಬೆಳಕು ಕಾಣ್ತಾ ಇದೆ ಅಂತೇಳಿ ಕನ್ಫ್ಯೂಷನ್ ಆಗುವಂಥದ್ದೆಯಾ ಅಥವಾ ಅವರಿಗೆ ಅನುಭವ ಇದೆಯಾ? ಇದು ಮೋಸ್ಟ್ಲಿ ನಾನು ಬೇರೆ ಬೇರೆ ಅರೌಂಡ್ ದ ಗ್ಲೋಬ್ ನೋಡಿದರೆ ಬೇರೆ ಬೇರೆ ಸಮುದ್ರಗಳಲ್ಲಿ ಇಂಥ ವಾತಾವರಣ, ಇಂಥ ಪ್ಲಾಂಕ್ಟೋನ್ಸ್ನಿಂದ ಆಗುವಂಥ ಬ್ಲೂ ಮತ್ತು ಗ್ರೀನ್ ಕಲರ್ ಇನ್ ದ ಓಷನ್, ಅದು ನಾರ್ಮಲಿ ನೋನ್. ಬಟ್ ಇಟ್ ಈಸ್ ಸೇಮ್ ಟೈಮ್ ಇಟ್ ವಿಲ್ ಬಿ ಎ ಕೋಲ್ಡ್ ಲೈಟ್ ಅಂತ. ಸರ್, ಒಂದು ಕರೆ ಇದೆ, ಕರೆ ತೆಗೆದುಕೊಳ್ಳುವ. ಹಲೋ 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 ನಮಸ್ತೆ. ನಮಸ್ತೆ ಸರ್, ನಾನು ಗಣೇಶ್ ರಾಜ್ ಮಾತಾಡೋದು. ಹೇಳಿ ಸರ್, ಎಲ್ಲಿಂದ ಮಾತಾಡ್ತೀರಾ ಗಣೇಶ್ ಸರ್? ಮಣಿಪಾಲದಿಂದ ಗಣೇಶ್ ರಾಜ್, ಸೊಳ್ಳೆಬೆಟ್ಟು. ಸರಿ, ಹೇಳಿ ಸರ್. ಈ ಹಿಂದೆ ಕಾಪು ಆಚೆ ಬದಿ ಕಟಪಾಡಿ ಆಚೆ ಮೂಳೂರು ಸೈಡ್ ಅಲ್ಲಿ ಗ್ರೀನ್ ಆಗಿ ಕಾಣ್ತಿತ್ತು ಕಡಲು, ಈ ಬಾರಿ ನೀಲಿ ವರ್ಣಕ್ಕೆ ತಿರುಗಿದೆ. ವೈಜ್ಞಾನಿಕ ಕಾರಣಗಳು ಬೇರೆ ಇರ್ಬೋದು, ಸಮುದ್ರದಲ್ಲಿ ಉಪ್ಪಿನ ಅಂಶವಾದ ಬೇರೆ ಏನ ರಾಸಾಯನಿಕ ಪದಾರ್ಥ ಸೇರ್ತದ, ಅಥವಾ ಈ ಬೃಹತ್ ನಮ್ಮ ನಂದಿಕೂರು ಉಷ್ಣ ದಸರದ ನೀರು ಕೂಡ ಅಲ್ಲಿಗೆ ಬರ್ತದೆ ಆ ಭಾಗದಲ್ಲಿ, ಅದರಿಂದ ಏನಾದ್ರೂ ಕೆಮಿಕಲ್ ಯುಕ್ತ ಇದು ನೀರನ್ನ ಬಿಡ್ತಾರಾ ಅಥವಾ ಹಡಗಿನಿಂದ ಚಿಲ್ಲಿದ ಕೆಲವೆಲ್ಲ? ಗಣೇಶ್ ಮಣಿಪಾಲ್ರವರೆ, ನಮ್ಮೊಂದಿಗೆ ಇಷ್ಟವರೆಗೆ ಮಾತನಾಡುತ್ತಿದ್ದವರು ಡಾಕ್ಟರ್ ಕೆ ಸಂತೋಷ್ ಕುಮಾರ್, ಪಿಪಿಸಿ ಕಾಲೇಜಿನ ಪ್ರಾಣಿಶಾಸ್ತ್ರ ಜುವಾಲಜಿ ವಿಭಾಗದ HOD. ಅವರು ಇದರ ಬಗ್ಗೆ ಸಾಕಷ್ಟು ಹೇಳಿದರು. ನಿಮ್ಮ ಪ್ರಶ್ನೆಯನ್ನು ನೇರವಾಗಿ ಅವರಿಗೆ ಹಸ್ತಾಂತರಿಸ್ತೇನೆ. ಸರ್, ಅವರು ಹೇಳಿದರು ಒಂದು ಕಡೆಯಲ್ಲಿ ತಾವು ಇದರ ಬಗ್ಗೆ ಕವರ್ ಮಾಡಿದಿರಿ, ಒಂದು ಕಡೆಯಲ್ಲಿ ಗ್ರೀನ್ ಕಲರ್, ಒಂದು ಕಡೆಯಲ್ಲಿ ಬ್ಲೂ ಕಲರ್, ಹೇಗೆ ಅಂತ ಹೇಳಿ. ಇದು ಯೂಶುವಲಿ ಈ ಸೂಕ್ಷ್ಮಾಣು ಜೀವಿಗಳೇನು ಮಾತಾಡಿದ್ದೇವೆ ಪ್ಲಾಂಕ್ಟೋನ್ಸು, ಅದರಲ್ಲಿ ಎಸ್ಪೆಷಲಿ ಮೆರೈನ್ ಸಮುದ್ರದಲ್ಲಿ ಇರುವಂಥ ಜೀವಿಗಳೇನು ಮಾಡ್ತದೆ, ಅದು ಬ್ಲೂ ಮತ್ತು ಗ್ರೀನ್ ಕಲರನ್ನು ರೇಡಿಯೇಟ್ ಮಾಡ್ತದೆ. ಅದು ಹ್ಯಾಬಿಟೇಟಿಗೂ ಆಗಿರ್ಬೋದು ಅಥವಾ ಡಿಪೆಂಡಿಂಗ್ ಆನ್ ದ ಸ್ಪೀಷೀಸ್, ಯಾವ ತಳಿಯ ಯಾವ ಜಾತಿಯ ಪ್ಲಾಂಕ್ಟೋನ್ ಇರ್ತದೆ ಅದರ ಎಬಿಲಿಟಿ ಟು ಗಿವ್ ದ ಪ್ರೊಡ್ಯೂಸ್ ದ ಬ್ಲೂ ಆರ್ ಗ್ರೀನ್ ಕಲರ್, ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸಮುದ್ರದಲ್ಲಿ ಬದುಕುವ ಜಲಚರಗಳ? ಹೌದು, ಪ್ಲಾಂಕ್ಟೋನ್ ಅಂದ್ರೆ ಸೂಕ್ಷ್ಮಾಣು ಜೀವಿ, ಸಮುದ್ರದಲ್ಲಿ ಬದುಕುವ ಜಲಚರ. ಅದೇ ಮೀನುಗಾರರು ಕೂಡ ಹೇಳ್ತಿದ್ರು ಈ ಬಾರಿ ಎಲ್ಲ ಜಾಸ್ತಿ ಕಪ್ಪು ಮೀನು ಒಂದು ಬರ್ತದೆ, ಅದು ಇತರ ಮೀನುಗಳನ್ನು ಕೂಡ ನಾಶ ಮಾಡ್ತದೆ, ಕಪ್ಪು ಮೀನು ಒಂದು ಬರ್ತಾ ಇಂತ ಅಂತ ಹೇಳ್ತಿದ್ದಾರೆ. ಈ ಲಾಸ್ಟ್ ಟೈಮ್ ಕೂಡ ಹಾಗೆ ಕಾಣಿತ್ತು, ಯಾಕಂದ್ರೆ ಗ್ರೀನರಿ ಬಂದಾಗ್ಲೂ ಕೂಡ ಆ ಕಪ್ಪು ಮೀನುಗಳು ಹೇರಳವಾಗಿ ಬೀಳ್ತಿತ್ತು ಮೀನುಗಾರರು. ಈ ಬಾರಿ ಕೂಡ ಬಿದ್ದಿದೆ ಆ ಮೀನು, ಆ ಮೀನು ಬಂದಾಗ ಬೇಗ ಗೊಬ್ಬರಕ್ಕೆ ಬಳಸ್ತಾರಂತೆ. ಹಾಗಾಗಿ ಅಂತದ್ದು ಜಲಚರಗಳು ಬಂದಾಗ ಇಂತಹ ಪ್ರಕ್ರಿಯೆಗಳಾಗ್ತದ ಅಂತ? ನಮ್ಮ ಜೀವನದಲ್ಲಿ ನಮ್ಮ ಬಾಡಿಯಲ್ಲಿ ಏರಿಳಿತ ಆಗತ್ತೆ, ಭೂಮಿಯ ಮೇಲೆ ಆಗತ್ತೆ, ಸಮುದ್ರದಲ್ಲಿಯೂ ಕೂಡ ಆಗತ್ತೆ. ಕೆ ಸಂತೋಷ್ ಕುಮಾರ್ ಅವರು ಹೇಳ್ತಾರೆ ಇದರಿಂದ ಹೆಚ್ಚಿನ ಏನು ಅಪಾಯ ನಮಗೆ ಇಲ್ಲ, ನಮ್ಮ ಮೀನುಗಳಿಗೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಇದೇ ಮುಂದುವರಿದರೆ ಮತ್ಸ್ಯಕಾಮ ಬರಬಹುದು ಅಂತ ಹೇಳ್ತಾರೆ. ಕರೆ ಮಾಡೋದಕ್ಕೆ ಧನ್ಯವಾದ ಡಾಕ್ಟರ್ ಗಣೇಶ್ ಮಣಿಪಾಲ್. ನಿಮಗೆ ಆತ್ಮೀಯ ವೀಕ್ಷಕರು, ಇದರ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡಿದವರಿದ್ದಾರೆ ಜೀವಶಾಸ್ತ್ರ ವಿಭಾಗ ಕರ್ನಾಟಕ ವಿಶ್ವವಿದ್ಯಾನಿಲಯ ಕಾರವಾರ ಇಲ್ಲಿನ ಡಾಕ್ಟರ್ ಶಿವಕುಮಾರ್ ಹರಗಿ ಅವರೊಂದಿಗೆ ನಾವು ಮಾತನಾಡಿದಾಗ ಅವರು ಹೀಗೆ ಹೇಳಿದರು. ಹಬ್ಬದ ಸಂದರ್ಭದಲ್ಲಿ ಸಾಗರವು ಕೂಡ ಬೆಳಕನ್ನು ಹೊರಸೂಸಿ ಎಲ್ಲ ನೋಡುಗರನ್ನು ತನ್ನತ್ತ ಆಕರ್ಷಿಸ್ತಾ ಇದೆ. ಈ ಬೆಳಕು ಹೊರಸೂಸುವಿಕೆಯು ಒಂದು ಸಮುದ್ರದ ಜೀವಿ ಏಕಕೋಶ ಜೀವಿಯಿಂದ ಆಗ್ತಾ ಇರುವಂಥ ಒಂದು ಕ್ರಿಯೆ. ಯಾವಾಗ ಈ ಜೀವಿಗಳು ಬಹಳ ಪ್ರಮಾಣದಲ್ಲಿ ಸಾಗರದಲ್ಲಿ ಹರಡಿಕೊಳ್ಳುತ್ತದೋ ಆವಾಗ ಇವು ರಾತ್ರಿಯ ವೇಳೆ
ಅಲೆಯ ಹೊಡೆತಕ್ಕೆ ಅಥವಾ ಕಡಲ ತೀರದಲ್ಲಿ ಅದು ಸ್ಪ್ರೆಡ್ ಆದಾಗ ಅದರ ಮೇಲೆ ನಡೆದಾಗ ಅವು ಸ್ಟ್ರೆಸ್ಸಿನಿಂದ ಈ ಥರ ಲೈಟನ್ನು ಹೊರಸೂಸ್ತವೆ. ಇದನ್ನು ನಾವು ವೈಜ್ಞಾನಿಕವಾಗಿ ಬಯೋಲ್ಯುಮಿನಿಸೆನ್ಸ್ ಆಕ್ಟಿವಿಟಿ ಅಂತ ಹೇಳ್ತೇವೆ. ಈ ಥರ ಈ ಜೀವಿಗಳು ಹೆಚ್ಚು ಬೆಳೆಯುವ ಕಾರಣಗಳನ್ನು ಹುಡುಕುವುದು ಅತಿ ಅವಶ್ಯವಾಗಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಕರಾವಳಿಯಾದ್ಯಂತ ಈ ಪ್ರಕ್ರಿಯೆ ಅಥವಾ ಅಲ್ಗೆಗಳ ಪಾಚೀಕರಣದ ಪ್ರಕ್ರಿಯೆ ಹೇರಳವಾಗಿ ಪದೇ ಪದೇ ಆಗ್ತಾ ಇರುವುದು ಒಳ್ಳೆಯ ಸಂಗತಿ ಅಲ್ಲ. ಯಾಕಂದರೆ ಈಗ ನಾವು ಕರ್ನಾಟಕದ ಕರಾವಳಿಯಾದ್ಯಂತ ಅಥವಾ ಪಶ್ಚಿಮ ಕರಾವಳಿ ತೀರದಾದ್ಯಂತ ಮತ್ಸ್ಯಕ್ಷಾಮವನ್ನು ನೋಡಿದ್ದೇವೆ. ಈ ಮತ್ಸ್ಯಕ್ಷಾಮಕ್ಕೂ ಮತ್ತು ಈ ಥರದ ಜೀವಿಗಳ ಹರಡುವಿಕೆಗೂ ಏನಾದರೂ ಸಂಬಂಧವಿದೆಯೇ? ಅಥವಾ ಈ ಥರದ ಏಕ ಜಾತಿ ಜೀವಿಗಳು ಬಹಳ ಪ್ರಮಾಣದಲ್ಲಿ ಬೆಳೆಯುವುದರಿಂದ ಇತರ ಆಹಾರ ಸರಪಳಿಗೆ ಇದರಿಂದಾಗುವ ವ್ಯತ್ಯಯ, ಇದರ ಬಗ್ಗೆ ಎಲ್ಲ ಸಂಶೋಧನೆ ನಡೆಸುವ ನಿಟ್ಟಿನಲ್ಲಿ ನಾವೀಗ ಕಾರ್ಯ ತತ್ಪರ ಆಗಬೇಕಾಗ್ತದೆ. ಯಾಕಂದರೆ ಈಗ ನಮ್ಮ ಕರಾವಳಿ ತೀರದ ಉದ್ದಕ್ಕೂ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ತವೆ. ಡ್ರೆಡ್ಜಿಂಗ್ ಇರಬಹುದು ಅಥವಾ ಈ ನಮ್ಮ ಹೆವಿ ಈಗ ಮಳೆಗಾಲದಲ್ಲಿ ನಿರಂತರವಾಗಿ ನದಿ ಮೂಲಕ ಖನಿಜ ಪದಾರ್ಥಗಳೆಲ್ಲ ಸಾಗರ ಸೇರುತ್ತವೆ. ಮನೆ ವೀಕ್ಷಕರೇ, ತಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಕೆ ಸಂತೋಷ್ ಕುಮಾರ್ ಅವರು. ಈ ಡಿಬೇಟ್ ಅವರ್ನಲ್ಲಿ ಕಡಲ ಕಾಂತಿಯಲ್ಲಿ ಯಾವ ರೀತಿಯಲ್ಲಿ ಕಡಲ ಬಣ್ಣ ಸಂಜೆ ಹೊತ್ತಿಗೆ ಅಥವಾ ರಾತ್ರಿ ಹೊತ್ತಿಗೆ ನೀಲಿ ಬಣ್ಣಕ್ಕೆ ತಿರುಗಿತು ಎಂಬುದಾಗಿ ವಿಸ್ತಾರವಾದಂಥ ಜ್ಞಾನವನ್ನು ಬಹಳ ಸರಳವಾಗಿ ನಮ್ಮ ವೀಕ್ಷಕರಿಗೆ ಮನದಟ್ಟುವಂತೆ ಮಾಡಿದ್ದಾರೆ. ಡಾಕ್ಟರ್ ಕೆ ಸಂತೋಷ್ ಕುಮಾರ್ ಬಿಡು ಮಾಡಿಕೊಂಡು ನಮ್ಮ ಸ್ಟುಡಿಯೋಕ್ಕೆ ಬಂದು ಹೆಚ್ಚಿನ ಜ್ಞಾನ ಕೊಟ್ಟದಕ್ಕಾಗಿ ತಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಿರಂತರ ಸುದ್ದಿಗಾಗಿ ಮತ್ತು ವಿವಿಧ ಭಾಷೆಯ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 247.